ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು, ರಿಲೇಟೆಡ್ ಟು ದ ಫಿಸಿಕ್ಸ್ ಪಾರ್ಟ್. ಜಸ್ಟ್ ವಿ ಡನ್ ವಿತ್ ಫೋರ್ಸ್, ಪ್ರೆಷರ್, ಫ್ರಿಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ಫ್ರಿಕ್ಷನ್ ಆಲ್ಸೋ. ಆಫ್ಟರ್ ದಟ್ ಜಸ್ಟ್ ವಿ ಡನ್ ವಿತ್ ಫಿಸಿಕಲ್ ಫೆನಾಮಿನಾನ್ ಆರ್ ಫಿಸಿಕಲ್ ಡೈನಮಿಕ್ಸ್ ಲೈಕ್ ದಟ್. ಸೊ ಅಪಾರ್ಟ್ ಫ್ರಮ್ ದಟ್, ಸಮ್ ಆಫ್ ದಿ ನ್ಯಾಚುರಲ್ ಪ್ರೊಸೆಸ್ ಅಕರಿಂಗ್ ಇನ್ ಸರೌಂಡಿಂಗ್ environment, so like lightning, those things are having so much importance in our day-to-day life. For example, ಇವಾಗ ನಮಗೆ ಗೊತ್ತಿದೆ, ಬಯೋಪಾರ್ಟ್ ಅಂತ ಹೇಳಿದಾಗ ಸಿಕ್ಸ್ ಸೆವೆಂತಿಂದನು ಕಲ್ಕೊಂತ ಬಂದಿದ್ದೀವಿ, ಡೈಲಿ ಮೆಟಾಬಾಲಿಕ್ ಆ್ಯಕ್ಟಿವಿಟಿಗೆ ಎನರ್ಜಿ ಬೇಕು, ಫುಡ್ ಬೇಕು, ಸೊ ಸೆಲ್ ಆ್ಯಕ್ಟಿವೇಟರ್, ಸೆಲ್ ಆರ್ಗನಲ್ಸ್ ಅಂತೆಲ್ಲ ಓದ್ಕೊಂಬಂದಿದ್ದೀವಿ. ಸರ್ಕ್ಯುಲೇಷನ್ಗೆ ಹಾರ್ಟ್ ಇದೆ, ಸೊ ಪ್ಯೂರಿಫಿಕೇಷನ್ಗೆ ಲಂಗ್ಸ್ ಮತ್ತು ಕಿಡ್ನಿ ಇದೆ. ಸೊ ಈ ಎಲ್ಲ ಅಂಶಗಳನ್ನು ಕಲ್ತಿದ್ದೀವಿ. ಇನ್ನು ಫಿಸಿಕ್ಸ್ ಪಾರ್ಟಲ್ಲಿ ಅಂತ ಬಂದಾಗ ಲೈಟ್ ಚಾಪ್ಟರ್ ಬಗ್ಗೆ ಆಗಿರ್ಬೋದು, ಅಥವಾ ಮೋಷನ್ ಬಗ್ಗೆ ಆಗಿರ್ಬೋದು, ಎಲ್ಲ ಟೈಪ್ಸ್ ಆಫ್ ಮೋಷನ್, ಟೈಪ್ಸ್ ಆಫ್ ಮ್ಯಾಗ್ನೆಟ್ಸ್ ಎಲ್ಲದನ್ನು ಇನ್ ಡೀಟೇಲಾಗಿ ಕಲ್ತಿದ್ದೀವಿ ಕೂಡ. ಆಫ್ಟರ್ ದಟ್ ಇನ್ ದಿಸ್ ಕ್ಲಾಸ್, ಇನ್ ಅ ಏತ್ ಕ್ಲಾಸ್ ಎಸ್ಪೆಷಲಿ, ಸೊ ವಾಟ್ ಆರ್ ದ ನ್ಯಾಚುರಲ್ ಫೆನಾಮಿನನ್ ಅಕ್ಕರ್ ಡ್ಯೂ ಟು ದ ಸಮ್ ಫೆನಾಮಿನನ್ ಆಫ್ ಫಿಸಿಕಲ್ ಫೆನಾಮಿನನ್ ಇನ್ ಅವರ್ ಸರೌಂಡಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ, ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ನಮ್ಮ ಪಾರ್ಟ್ ಟೂನಲ್ಲಿ ಬರ್ತಕ್ಕಂತಹ 15ನೇ ಅಧ್ಯಾಯ, ಕೆಲವು ನೈಸರ್ಗಿಕ ವಿದ್ಯಮಾನಗಳು, ಸಮ್ ನ್ಯಾಚುರಲ್ ಫೆನಾಮಿನಾನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ವಿಂಡ್, ಸೈಕ್ಲೋನ್, ಅದ್ರ ಬಗ್ಗೆ ಎಲ್ಲ ನಾವು ಕಲ್ತ್ಕೊಂಡು ಬಂದಿದ್ದೀವಿ ಸೆವೆಂತ್ ಕ್ಲಾಸಲ್ಲಿ. ಸೊ ವಾಟ್ ಈಸ್ ವಿಂಡ್, ವಾಟ್ ಈಸ್ ಮೆಂಟ್ ಬೈ, ವಾಟ್ ಆರ್ ದ ಮೇಜರ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟು ಅವರ್ ವಿಂಡ್ ಅನ್ನೋದಾಗಿರ್ಬೋದು, ಮತ್ತು ಸ್ಟಾರ್ಮ್ಸ್, ಸೈಕ್ಲೋನು, ವಾಲ್ಕೆನೋಸು, ಇದೆಲ್ಲದು ಯಾಕೆ ಆಗತ್ತೆ, ಸೊ ಯಾವ ರೀಸನಿಂದ ಈ ಎಲ್ಲ ಫೆನಾಮಿನನ್ ಆಗುತ್ತೆ ಅನ್ನೋದನ್ನು ಸೆವೆಂತ್ ಕ್ಲಾಸಲ್ಲಿ ನಾವು ಇನ್ ಡೀಟೇಲಾಗಿ ಕಲ್ತಿದ್ದೀವಿ. ಸೊ ಅದರ ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ, ಅದರ ಅಡ್ವರ್ಸ್ ಎಫೆಕ್ಟು ಜೀವಿಗಳ ಮೇಲೆ ಯಾವ ರೀತಿಯಲ್ಲಿ ಆಗತ್ತೆ, ಸೊ ಅದೆಲ್ಲ ಎಷ್ಟು ಡಿಸ್ಟ್ರಕ್ಟಿವ್ ಅಂತ ಹೇಳಿದ್ರೆ, ದಟ್ ಮೀನ್ಸ್ ಎಷ್ಟು ವಿನಾಶಕಾರಿಯಾಗಿರುತ್ತೆ ಅಂತ ಹೇಳಿದ್ರೆ, ಅದರ ಒಂದು ಪರಿಣಾಮ ಡ್ಯೂ ಟು ದ ವಾಲ್ಕೆನೋಸ್ ಆಗಿರ್ಬೋದು, ಅಥವಾ ಸ್ಟಾರ್ಮ್ಸ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಅದರಿಂದ ಎಷ್ಟೋ ಹ್ಯಾಬಿಟ್ಯಾಟ್ಗಳು ಕೂಡ ನಾಶ ಆಗಿರುತ್ತೆ. ನಾಟ್ ಓನ್ಲಿ ಅ ಹ್ಯೂಮನ್ ಬೀಯಿಂಗ್ಸ್, ಇನ್ ಅವರ್ ವೈಲ್ಡ್ ಅನಿಮಲ್ಸ್ ಆಲ್ಸೋ ಸಫರಿಂಗ್ ಫ್ರಮ್ ದೋಸ್ ಕಾನ್ಸೆಪ್ಟ್ಸ್. ಸೊ ಇದೆಲ್ಲದನ್ನು ಕೂಡ ಕಲ್ತ್ಕೊಂಡಿದ್ದೀವಿ. ಇದನ್ನು ಇದಲ್ಲದೇ, ದಟ್ ಮೀನ್ಸ್ ಈ ವಿಂಡ್, ಸ್ಟಾರ್ಮ್, ವಾಲ್ಕೆನೋಸ್ ಅದೆಲ್ಲದನ್ನು ಹೊರತುಪಡಿಸಿ, ಸಮ್ ಆಫ್ ದಿ ಲ್ಯಾಂಡ್ ಸ್ಲೈಡ್ಸ್ ಆಗಿರ್ಬೋದು, ಅಥವಾ ಲೈಟ್ನಿಂಗ್ ಆಗಿರ್ಬೋದು ಅಂದರೆ ಮಿಂಚ ಆಗಿರ್ಬೋದು, ಅಥವಾ ಭೂಕಂಪಗಳನ್ನು ಇನ್ ಡೀಟೇಲಾಗಿ ನಾವೇನು ಮಾಡ್ತೀವಿ, ಇನ್ನು ಏತ್ ಕ್ಲಾಸಲ್ಲಿ ನಾವು ಕಲಿತೀವಿ. ಸೊ ಬೀಯಿಂಗ್ ಎ ಕಾಂಪಿಟೇಟರ್, ಜಸ್ಟ್ ವಿ ಗೋ ಫಾರ್ ದಿಸ್, ವಾಟ್ ಈಸ್ ವಿಂಡ್, ವಾಟ್ ಈಸ್ ಸೈಕ್ಲೋನ್, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್ ಒನ್, ಹೌ ಟು ಮೆಸರ್ ದೋಸ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಇನ್ ಡೆಪ್ತ್ ಶಿಪ್, ಅದು ಏನಾದರೂ ಒಂದು ಹಡಗು ಮುಳುಗೋಗಿದೆ ಸಮುದ್ರದಲ್ಲಿ ಅಂದ ತಕ್ಷಣ ಏನಾಗುತ್ತೆ, ಸೋನಾರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ವಾಟ್ ವಾಸ್ ದಟ್? ಸೊ ಒಂದು ಅಲ್ಟ್ರಾ ವೈಲೆಟ್ ಸೌಂಡನ್ನು ಯೂಸ್ ಮಾಡಿಕೊಂಡು ನಾವು ಇಷ್ಟೆಲ್ಲ ಫೆನಾಮಿನನ್ನ ಕಲಿತೀವಿ, ಇಷ್ಟೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ ಕಂಪ್ಲೀಟಾಗಿ ಏನಾಗಿದೆ, ತನ್ನ ಒಂದು ಛಾಪನ್ನು ಮೂಡಿಸಿದೆ. ದಟ್ ಮೀನ್ಸ್ ನಾವು ಯೂಸ್ ಮಾಡೋ ಮೊಬೈಲ್ ಫೋನಿಂದ ಹಿಡಿದು ಅಪ್ ಟು ಸೋನಾರ್ವರೆಗೂ, ಹೌ ಟು ಡಿಟೆಕ್ಟ್ ದೋಸ್ ಥಿಂಗ್ಸ್, ಅದನ್ನು ಎಲ್ಲದನ್ನು ಕೂಡ ನೆನ್ಪಿಟ್ಕೋಬೇಕು. ಅದಲ್ಲದೆ ನಾವು ಹೇಳಿದ್ದೀವಿ ಪ್ರೀವಿಯಸ್ ಕಾನ್ಸೆಪ್ಟಲ್ಲೇ, ವಾಟ್ ಈಸ್ ಮೆಂಟ್ ಬೈ ಸಿ ಎನ್ ಜಿ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅನ್ನೋ ಒಂದು ಫಾಸಿಲ್ ಫ್ಯೂಯೆಲನ್ನು ಹೊರತುಪಡಿಸಿ ಅದನ್ನು ನಾವು ಯಾಕೆ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ನಾವು ವೆಡೇಸ್. ಸೊ ಆ್ಯಸ್ ಕಂಪೇರ್ ಟು ದ ರೇಟ್ ಆಫ್ ದೋಸ್ ಥಿಂಗ್ಸ್, ಇದು ಬೆಟರ್. ನೆಕ್ಸ್ಟು ಲಿಕ್ವಿಡೈಸ್ಡ್ ಪೆಟ್ರೋಲಿಯಂ ಗ್ಯಾಸ್, ಸೊ ದ್ರವೀಕರಿಸಿದ ಒಂದು ಅನಿಲ. ಸೊ ಅದು ಅದನ್ನು ನಾವು ಜಸ್ಟ್ ಆ ಒಂದು ಸಿಲಿಂಡರ್ನ ಶೇಕ್ ಮಾಡಿದಾಗ ಲಿಕ್ವಿಡ್ ಥರ ಫೀಲ್ ಆಗುತ್ತೆ, ಯಾಕೆ? ಸೊ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ಒಂದು ಸಲ ಮೆಲ್ಕ್ ಹಾಕಿದ್ರೆ ನೆಕ್ಸ್ಟು ನಮ್ಮ ಎಕ್ಸಾಮ್ಸಿಗೂ ಹೆಲ್ಪ್ ಆಗುತ್ತೆ. ಸೊ ಏತ್ ಕ್ಲಾಸ್ ಮಕ್ಕಳು ಜಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ವಿಂಡ್, ಸೈಕ್ಲೋನು, ಸ್ಟಾರ್ಮ್ಸ್ ಅದನ್ನು ಆ ಕಾನ್ಸೆಪ್ಟನ್ನು ಇಟ್ಕೊಂಡು, ಸೊ ಲೈಟ್ನಿಂಗ್ ಅಂದರೆ ಏನು, ಹಾಗಿದ್ರೆ ಭೂಕಂಪ ಅಂದ್ರೇನು, ಅದನ್ನೆಲ್ಲ ಮೆಸರ್ ಮಾಡ್ತಕ್ಕಂತಹ ರಿಕ್ಟರ್ ಸ್ಕೇಲಿನ ಒಂದು ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಜಸ್ಟು ಪಾಯಿಂಟ್ ಔಟ್ ಮಾಡ್ತಾ ಹೋಗಬೇಕು. ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಒನ್.
ಏನಿದು ಹಾಗಿದ್ರೆ ಲೈಟ್ನಿಂಗ್ ಅಥವಾ ಮಿಂಚು ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಜಸ್ಟ್ ನೋಡ್ತಾ ಇರ್ತೀವಿ, ಸೊ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ಮನೆಯ ಮುಂದೆ ಏನಾಗಿರುತ್ತೆ ಲೈನ್ ಹಾಕಿರ್ತಾರೆ, ಎಲೆಕ್ಟ್ರಿಕಲ್ ಲೈನ್ಸ್ ಹಾಕಿರ್ತಾರೆ. ಸೊ ಆ ಒಂದು ಲೈನ್ ಒಂದಕ್ಕೊಂದು ಟಚ್ ಆದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೆ. ದಟ್ ಮೀನ್ಸ್ ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಏನಾಗುತ್ತೆ, ವಿದ್ಯುತ್ನ ಕಿಡಿ ಹತ್ತುಕೊಳ್ಳುತ್ತೆ. ಯಾಕೆ? ಜಸ್ಟ್ ನಮಗೆ ಗೊತ್ತಿರೋ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಇನ್ಸುಲೇಟೆಡ್ ಕಾಪರ್ ವೈರ್ ಅಂತ. ದಟ್ ಮೀನ್ಸ್ ಒಳಗಡೆ ತಾಮ್ರದ ತಂತಿ ಏನಾಗಿರುತ್ತೆ, ಕೋಟ್ ಆಗಿರುತ್ತೆ. ಯಾವುದ್ರಿಂದ? ಪ್ಲಾಸ್ಟಿಕ್ಕಿಂದ. ಸೊ ಅದನ್ನು ಟಚ್ ಮಾಡಿದ್ರೆ ಹಾಗಿದ್ರೆ ಕರೆಂಟ್ ಹೊಡೆಯಲ್ಲ ಅಲ್ಲ, ಹೆಂಗೆ ಕರೆಂಟ್ ಹೊಡೆಯುತ್ತೆ? ಸೊ ಡ್ಯೂ ಟು ದ ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಆ ತಂತಿಗಳು ಅಲುಗಾಡಿದಾಗ ಏನಾಗತ್ತೆ, ಪ್ಲಗ್ ಮತ್ತು ಅದರ ಸಾಕೆಟ್ನಲ್ಲಿ ಸಡಿಲವಾಗಿದ್ದಾಗಲೂ ಕಿಡಿಗಳನ್ನು ನೋಡಿರಬಹುದು. ಅಲ್ಲಿ ಆ ಒಂದು ವೈರಿಂಗನ್ನು ಮಾಡಬೇಕಾದ್ರೆ ಆ ಪ್ಲಗ್ ಅಥವಾ ಸಾಕೆಟ್ನಲ್ಲಿ ಏನಾದರೂ ಲೂಸ್ ಕನೆಕ್ಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಎಲ್ಲ ಫೆನಾಮಿನನ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಪ್ರಾಚೀನ ಕಾಲದಲ್ಲಿ ಅಂದರೆ ಆ್ಯನ್ಸೆಂಟ್ ಡೇಸ್ ಅಂತ ನಾವೇನು ಕರಿತೀವಿ, ಆ ಒಂದು ಕಾಲದಲ್ಲಿ ಬೆಂಕಿ ಕಿಡಿ ಅಂದರೆ ಏನು? ಸೊ ಹಾಗಿದ್ರೆ ಈ ಬೆಂಕಿ ಕಿಡಿಯಿಂದ ಏನೆಲ್ಲ ಡ್ಯಾಮೇಜ್ ಆಗುತ್ತೆ? ಸೊ ಯಾಕೆ ನಾವು ಅದನ್ನು ಸೋ ಮಚ್ ಇಂಪಾರ್ಟೆನ್ಸ್ ಕೊಡಬಾರ್ದು? ಸೊ ಅದರಿಂದ ಆಗ್ತಕ್ಕಂತಹ ಅಡ್ವರ್ಸ್ ಎಫೆಕ್ಟ್ಗಳು ಏನು ಅನ್ನೋದು ಅವರಿಗೆ ಅರಿವಿಗೆ ಬರ್ತಾ ಇರಲಿಲ್ಲ. ಒಂದು ಸೆಲ್ಫ್ ಅವೇರ್ನೆಸ್ ಇರಲಿಲ್ಲ, ಸ್ವ ಅರಿವು ಇರಲಿಲ್ಲ. ಸೊ ಯಾವ ಯಾವ ವಿದ್ಯಮಾನದಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಆವಾಗಿನ ಕಾಲದಲ್ಲಿ ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ಅಂದರೆ ಮಿಂಚು ಅಂದ ತಕ್ಷಣ, ಈಗ ಮಿಂಚು ಬಂದ ತಕ್ಷಣ ಗುಡುಗು ಬರುತ್ತೆ, ಆಮೇಲೆ ಮಳೆ ಬರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಹ್ಯಾಸ್ ಕಂಪೇರ್ ಟು ದ ಸೌಂಡ್ ಸ್ಪೀಡ್ ಲೈಟ್ ಸ್ಪೀಡ್ ಈಸ್ ವೆರಿ ಮಚ್ ಹೈ. ಲೈಟ್ ಸ್ಪೀಡ್, ಸೊ ಬೆಳಕಿನ ವೇಗ ಯಾರಿಗಿಂತ ಸ್ಪೀಡಾಗಿರುತ್ತೆ ಅಂತ ಹೇಳಿದ್ರೆ, ಸೌಂಡಿನ ವೇಗಕ್ಕಿಂತ, ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ, ಓಕೆ, ಬೆಳಕಿನ ವೇಗ ತುಂಬಾ ಜಾಸ್ತಿ ಇರುತ್ತೆ. ಯಾರಿಗಿಂತ? ಶಬ್ದದ ವೇಗಕ್ಕಿಂತ. ಸೊ ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ಏನಾಗಿರುತ್ತೆ, ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಗ್ರೀಕರು ಕಂಡಂತೆ ಮಿಂಚಿನ ಕಿಡಿಗಳು. ಸೊ ಗ್ರೀಕ್ ಇನ್ ಅವರ್ ಆ್ಯನ್ಷಿಯಂಟ್ ಪಿರಿಯಡ್, ಗ್ರೀಕ್ ಸಿವಿಲೈಸೇಷನ್. ಸೊ ಅಲ್ಲೇನಾಗಿತ್ತು, ಗ್ರೀಕರಿಗೆ ಕ್ರಿಸ್ತಪೂರ್ವ, ಬಿಫೋರ್ ಕ್ರಿಸ್ತ್ ಅಂತ ಹೇಳಿ ಕರಿತೀವಿ, BC 600ರಲ್ಲಿ ಶಿಲಾರಾಳ, ಏಂಬರ್ ಅಂದರೆ ಫಾಜಿಲ್, ಕುರಿಯ ತುಪ್ಪಳಕ್ಕೆ ಉಜ್ಜಿದಾಗ ಅದು ಏನಾಗತ್ತೆ ಅಂತ ಹೇಳಿದ್ರೆ, ಹಗುರ ವಸ್ತುಗಳನ್ನು ಅದು ಆಕರ್ಷಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಟ್ಯಾಟಿಕ್ ಆಫ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಉಂಟಾಗ್ತಕ್ಕಂತಹ ಸ್ಥಾಯಿ ವಿದ್ಯುತ್, ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತಿದ್ದೀವಿ, ಹಿಂದ್ಗಡೆಯಿಂದ ಜೋರಾಗಿ ಟವೆಲಿಂದ ಹೊಡಿತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಬಾಡಿನಲ್ಲಿರ್ತಕ್ಕಂತಹ ಎಲೆಕ್ಟ್ರೋಲೈಟ್ಸ್ ಏನಾಗುತ್ತೆ, ಕ್ರಿಯೇಟ್ ಸಮ್ ಸ್ಟ್ಯಾಟಿಕ್ ಎನರ್ಜಿ. ಸೊ ಸ್ಥಾಯಿ ವಿದ್ಯುತ್ತನ್ನು ಅಲ್ಲಿ ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಫೆನಾಮಿನಾನ್ ನಡೆಯುತ್ತೆ. ಹಾಗಿದ್ರೆ ಉಣ್ಣೆ ಅಥವಾ ಪಾಲಿಸ್ಟರ್ ಬಟ್ಟೆಗಳನ್ನು ದೇಹದ ಮೇಲಿನಿಂದ ತೆಗೆದಾಗ ದೇಹದಲ್ಲಿರುವ ಕೂದಲು ನೇರವಾಗಿ ನಿಲ್ಲುತ್ತೆ. ಸೊ ಬಾಡಿ ಮೇಲೆ ಇರ್ತಕ್ಕಂತಹ ಹೇರ್ಸ್ ಫುಲ್ ಸ್ಟ್ರೈಟನ್ ಆಗುತ್ತೆ. ಯಾವಾಗ? ಉಲನ್ ಕ್ಲಾತ್ ಅದನ್ನೆಲ್ಲ ಹಾಕ್ಕೊಂಡಾಗ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಫೆನಾಮಿನನ್ ಆಗತ್ತೆ. ಏನು ಫೆನಾಮಿನನ್ ಆಗುತ್ತೆ ಅಂದರೆ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಇನ್ ಅವರ್ ಬಾಡಿ ಸಿಸ್ಟಮ್. ಸೊ ಅಲ್ಲೇನಾಗತ್ತೆ, ಒಂದು ವಿದ್ಯುತ್ ಪಾಸ್ ಆಗಿರೋ ಥರ ಅನಿಸುತ್ತೆ. ಸೊ ಅಲ್ಲಿ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಫ್ ದಿ ಮಸಲ್ ಸೆಲ್ಸ್ ಅಂತ ಹೇಗೆ ಕರಿತೀವೋ, ಆವಾಗ ನಮ್ಮ ಬಾಡಿನಲ್ಲಿರ್ತಕ್ಕಂತಹ ಒಂದು ಉಷ್ಣ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳಕಿನ ರೂಪದಲ್ಲೂ ಸಹ ಹೊರಗಡೆ ಬರುತ್ತೆ. ದಟ್ ಮೀನ್ಸ್ ಒಂದು ಬಟ್ಟೆಯನ್ನು ನಾವು ತೆಗಿತಾ ಇದ್ದೀವಿ ಅಂದರೆ ಚರಚರ ಅಂತ ಹೇಳಿ ಒಂದು ಚಿಟಿ ಚಿಟಿ ಅನ್ನೋ ಕ್ರ್ಯಾಕ್ಲಿಂಗ್ ಶಬ್ದ ಬರುತ್ತೆ. ಸೊ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದವ್ರು ಯಾರು ಅಂತ ಹೇಳಿದ್ರೆ, ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತಕ್ಕಂತಹ ಒಬ್ಬ ಅಮೇರಿಕನ್ ಸೈಂಟಿಸ್ಟ್ ಇನ್ ದ ಇಯರ್ ಆಫ್ 1752. ಲೈಟ್ನಿಂಗ್, ಬಟ್ಟೆಗಳಿಂದ ಉಂಟಾದ ಕಿಡಿ ಎರಡೂ ಒಂದೇ ವಿದ್ಯಮಾನ ಅಂತ ಹೇಳಿ ಅವನೇನು ಮಾಡ್ದ, 2000 ಇಯರ್ಸ್ ಮುಂಚೆನೆ ಫೈಂಡ್ ಔಟ್ ಮಾಡ್ದ. ಯಾರು ಅಂತ ಹೇಳಿದ್ರೆ, ಬೆಂಜಮಿನ್ ಫ್ರ್ಯಾಂಕ್ಲಿನ್. ಈ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತಕ್ಕಂತಹ ಒಬ್ಬ ಸೈಂಟಿಸ್ಟ್ ಇದು ಯಾವುದು, ನಮ್ಮ ಬಾಡಿನಲ್ಲಿ ಅಂದರೆ ಬಟ್ಟೆಗಳಿಂದ ಉಂಟಾಗಿರ್ತಕ್ಕಂತಹ ಲೈಟ್ನಿಂಗ್ ಆರ್ ಸ್ಪಾರ್ಕ್ಸಿಂದ ಏನಾಗುತ್ತೆ, ಆ ಉಣ್ಣೆ ಬಟ್ಟೆಯನ್ನು ನಾವು ತೆಗೆದಾಗ ಏನಾಗುತ್ತೆ, ಅಲ್ಲಿ ಚಿಟಿ ಚಿಟಿ ಕ್ರ್ಯಾಕ್ಲಿಂಗ್ ಸೌಂಡು ಬರುತ್ತೆ ಅಂತ ಹೇಳಿ
ಸುಮಾರು 2000 ವರ್ಷಗಳ ಹಿಂದೆ, ದಟ್ ಮೀನ್ಸ್ ಕ್ರಿಸ್ತಪೂರ್ವ 600ರಲ್ಲಿನೇ, ಇನ್ ದ ಇಯರ್ ಆಫ್ 1752ನಲ್ಲಿ ಈ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅಂತಕ್ಕಂತಹ ಒಬ್ಬ ಸೈಂಟಿಸ್ಟ್ ನಮಗೆ ತಿಳಿಸ್ಕೊಟ್ರು. ನೆಕ್ಸ್ಟ್ ಒನ್, ವಿದ್ಯುತ್ ಆವೇಶಗಳು, ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿ ಕರಿತೀವಿ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ಸಿಗೆ ಸಂಬಂಧಿಸಿದಂತೆ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವಲ್ಲಿ ತಿಳ್ಕೊಳ್ತಾ ಹೋಗಬೇಕಾದ್ರೆ, ಸುಮಾರಷ್ಟು ಫೆನಾಮಿನನ್, ದಟ್ ಮೀನ್ಸ್ ಈಗ ಕೈಯನ್ನು ರಬ್ ಮಾಡಿದಾಗ ಉಂಟಾಗ್ತಕ್ಕಂತಹ ಒಂದು ಶಾಖ ಅಥವಾ ಹೀಟ್ ಆಗಿರ್ಬೋದು, ಅದಾದಮೇಲೆ ಈ ಕೋಂಬ್, ನಾವು ಏನು ತಲೆ ಬಾಚ್ಕೊಂಡಿರ್ತೀವಿ ಅದಕ್ಕೆ ಪೇಪರ್ ಪೀಸನ್ನು ಹಿಡಿದಾಗ ಆ ಕೋಂಬಿಗೆ ಪೇಪರ್ ಪೀಸ್ಗಳು ಅಂಟ್ಕೊಳ್ಳೋದಿರ್ಬೋದು, ಕಾಗದದ ಚೂರುಗಳು ಆ ಕೋಂಬ್ ಬಾಚಣಿಕೆಗೆ ಅಂಟ್ಕೊಳ್ಳೋದಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸ್ಟ್ಯಾಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಸ್ಥಾಯಿ ವಿದ್ಯುತ್ ಉಂಟಾಗತ್ತೆ. ಉಜ್ಜುವಿಕೆಯಿಂದ ಆವೇಶಭರಿತಗೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್, ನಾವು ಉಪಯೋಗಿಸಿದ ಪೆನ್ನಿನ ರಿಫಿಲನ್ನು ಪಾಲಿಥೀನ್ ತುಂಡಿಗೆ ರಭಸವಾಗಿ ಉಜ್ಜಿದಾಗ ಆ ಕಾಗದದ ತುಂಡುಗಳನ್ನ ಅದು ಅಟ್ರ್ಯಾಕ್ಟ್ ಮಾಡತ್ತೆ. ಓಕೆ, ಅದರ ಜೊತೆಗೆ ಚಿಕ್ಕ ಒಣಗಿದ ಎಲೆಯ ತುಂಡುಗಳ ಜೊತೆ, ಒಣಗಿದ ಸಿಪ್ಪೆಯ ಜೊತೆ, ಸಾಸಿವೆ ಬೀಜಗಳ ಜೊತೆ ಪುನರಾವರ್ತಿಸಿ ವೀಕ್ಷಣೆಯನ್ನು ನಾವಲ್ಲಿ ಮಾಡ್ಬೋದು. ದಟ್ ಮೀನ್ಸ್ ನಾವೇನು ಮಾಡ್ತೀವಿ, ಒಂದು ಪೆನ್ನಿನ ರಿಫಿಲನ್ನು ಜೋರಾಗಿ ಅಥವಾ ಈ ಎಳ್ನೀರು ಕುಡಿತಕ್ಕಂಥ ಸ್ಟ್ರಾ ಅದನ್ನು ರಬ್ ಮಾಡಿ ನಾವು ಒಂದು ಸ್ಟ್ರಾ ಇನ್ನೊಂದು ಸ್ಟ್ರಾ ಅಕ್ಕಪಕ್ಕ ಕಟ್ಟಿದಾಗ ಏನಾಗುತ್ತೆ, ಅದು ಅಟ್ರ್ಯಾಕ್ಟ್ ಮಾಡತ್ತೆ. ಹಾಗಿದ್ರೆ ಆ ಒಂದು ಪ್ಲಾಸ್ಟಿಕ್ ಬಾಚಣಿಕೆಗೆ ಅಥವಾ ಕೂದಲಿನ ಜೊತೆ ಅದು ನಾವು ಇದು ಮಾಡಿದಾಗ ಅದು ಪೇಪರ್ ಪೀಸನ್ನು ಆ ಬಾಚಣಿಕೆ ಅಟ್ರ್ಯಾಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಅದನ್ನು ಏನಂತ ಕರಿತೀವಿ, ಚಾರ್ಜ್ಡ್ ಸ್ಪೀಸೀಸ್, ಚಾರ್ಜ್ಡ್ ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಚಾರ್ಜ್ಡ್ ಆಬ್ಜೆಕ್ಟ್ಸ್ ಅಂದರೆ ಆವೇಶಭರಿತ ವಸ್ತು. ಓಕೆ, ಆವೇಶಭರಿತ ವಸ್ತು ಅಂದರೆ ಚಾರ್ಜ್ಡ್ ಆಬ್ಜೆಕ್ಟ್ ಥರ ಅದು ಆ್ಯಕ್ಟ್ ಮಾಡ್ತಾ ಇರತ್ತೆ. ನೆಕ್ಸ್ಟ್ ಇಲ್ಲಿ ರಿಫಿಲ್. ಸೊ ಇಲ್ಲಿ ಪಾಲಿಥೀನ್ ಅಥವಾ ಉಣ್ಣೆಯ ಬಟ್ಟೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಜೋರಾಗಿ ರಬ್ ಮಾಡಿದಾಗ ಕಾಗದದ ಚೂರನ್ನು ಅಟ್ರ್ಯಾಕ್ಟ್ ಮಾಡತ್ತೆ. ಬಲೂನ್ ಅದನ್ನು ಉಜ್ಜಿದಾಗ ಅಟ್ರ್ಯಾಕ್ಟ್ ಮಾಡತ್ತಾ ಇಲ್ವಾ, ಅಟ್ರ್ಯಾಕ್ಟ್ ಮಾಡತ್ತಾ ರಿಪೆಲ್ ಮಾಡತ್ತಾ. ಅಳಿಸುವ ರಬ್ಬರ್, ಸೊ ಹೆರೈಸರ್, ಅಟ್ರ್ಯಾಕ್ಟ್ ಮಾಡಲ್ಲ, ಸೊ ಆವೇಶಭರಿತವಾಗಿಲ್ಲ. ಸ್ಟೀಲ್ ಚಮಚವನ್ನು ಉಜ್ಜಿದಾಗ, ಆಫ್ಕೋರ್ಸ್ ಆ ಸ್ಟೀಲ್ ಚಮಚವನ್ನು ಪಾಲಿಥೀನ್ ಬಟ್ಟೆಗೆ ಉಜ್ಜಿದಾಗ ಅಲ್ಲೂ ಕೂಡ ಏನಾಗುತ್ತೆ, ಲೈಟ್ನಿಂಗ್ ಹ್ಯಾಪನ್ಸ್ ಅಂತ ಹೇಳಿ ಕರಿತೀವಿ. ಆವೇಶಗಳ ವಿಧಗಳು ಮತ್ತು ಅವುಗಳ ನಡುವಿನ ಪರಸ್ಪರ ಕ್ರಿಯೆಗಳು. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಸಜಾತೀಯ ಆವೇಶಗಳು ವಿಕರ್ಷಿಸುತ್ತವೆ. ಸೊ ಈ ಗ್ರೀನ್ ಬಲೂನ್ ಅಕ್ಕಪಕ್ಕ ಕಟ್ಟಿ ಅದಕ್ಕೆ ಹೀಟನ್ನು ಸ್ವಲ್ಪ ಮಾಡಿದ್ರೆ ಅದೇನಾಗುತ್ತೆ, ದೂರ ದೂರ ಸರಿಯುತ್ತೆ. ಅದೇ ಗ್ರೀನಿನ ರೆಡ್ ಜೊತೆ ಅಥವಾ ಆರೆಂಜ್ ಜೊತೆ, ಆರೆಂಜನ್ನ ಗ್ರೀನ್ ಜೊತೆ ಅದನ್ನು ರಬ್ ಮಾಡಿದಾಗ ಇದಾಗತ್ತೆ. ದಟ್ ಮೀನ್ಸ್ ಆ ಬಲೂನ್ಗಳನ್ನು ಒಂದಕ್ಕೊಂದು ತಾಕದಂತೆ ನಾವು ಹ್ಯಾಂಗ್ ಮಾಡಬೇಕು, ಉಣ್ಣೆ ಬಟ್ಟೆಯಿಂದ ಅದನ್ನು ರಬ್ ಮಾಡಿದಾಗ ಏನಾಗುತ್ತೆ, ಎರಡೂ ಕೂಡ ಅಟ್ರ್ಯಾಕ್ಟ್ ಆಗುತ್ತೆ. ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಅಂತ ಹೇಳಿ ನೋಡಿದಾಗ ಅಲ್ಲಿ ಅಪೋಸಿಟ್ ಪೋಲ್ಸ್ ಅಟ್ರ್ಯಾಕ್ಟ್ಸ್, ಸೇಮ್ ಪೋಲ್ ರಿಪೆಲ್. ನೆಕ್ಸ್ಟ್ ಒನ್, ಒಂದು ರಿಫಿಲ್ ತಗೋಬೇಕು, ಅದನ್ನು ಪಾಲಿಥೀನ್ ಜೊತೆ ಹಿಂಗೆ ರಬ್ ಮಾಡಬೇಕು. ರಬ್ ಮಾಡಿ ನೆಕ್ಸ್ಟು ಆ ಲೋಟದ ಒಳಗಡೆ ಅದನ್ನು ತಗೊಂಡು ಬಂದಾಗ, ಅಂದರೆ ಒಂದು ರಿಫಿಲ್ ತಗೋಬೇಕು, ಒಂದು ಉಣ್ಣೆ ಬಟ್ಟೆಯಿಂದ ಅದನ್ನು ಏನು ಮಾಡಬೇಕು, ಆ ರಿಫಿಲನ್ನು ರಬ್ ಮಾಡಬೇಕು, ಅದನ್ನು ಒಂದು ಗಾಜಿನ ಲೋಟದಲ್ಲಿ ನಿಲ್ಲಿಸಬೇಕು. ಸೊ ಅದು ಏನಾಗುತ್ತೆ, ಸಜಾತೀಯ ಆವೇಶಗಳ ನಡುವಿನ ಪರಸ್ಪರ ಕ್ರಿಯೆ. ಅದೇನು ಮಾಡುತ್ತೆ, ಒಂದು ರಿಫಿಲ್ಲು ಇನ್ನೊಂದು ರಿಫಿಲನ್ನು ಏನು ಮಾಡಲ್ಲ, ಆಕರ್ಷಣೆಯನ್ನು ಮಾಡೋದಿಲ್ಲ. ಬಿಕಾಸ್ ಅಲ್ಲಿ ಸೇಮ್ ಪೋಲ್ಸ್ ರಿಪೆಲ್, ಅಪೋಸಿಟ್ ಪೋಲ್ಸ್ ಅಟ್ರ್ಯಾಕ್ಟ್, ಅದು ಆ ಕಾನ್ಸೆಪ್ಟ್ ಗೊತ್ತಿರಬೇಕು. ರಿಫಿಲನ್ನು ಉಜ್ಜಿ ಕಾಗದ ಗಾಜಿನ ಲೋಟದಲ್ಲಿ ಇಡಬೇಕು. ನೆಕ್ಸ್ಟ್ ಊದಿದ ಬಲೂನನ್ನು ರಿಫಿಲ್ ಹತ್ತಿರ ತಂದಾಗ, ಫಾರ್ ಎಕ್ಸಾಂಪಲ್ ಒಂದು ರಿಫಿಲ್ ಇದೆ, ಆ ರಿಫಿಲನ್ನು ಏನು ಮಾಡ್ತಾ ಇದ್ದೀವಿ, ರಬ್ ಮಾಡ್ತಾ ಇದ್ದೀವಿ. ರಬ್ ಮಾಡಿ ನೆಕ್ಸ್ಟು ಅದಕ್ಕೆ ಏನು ಮಾಡಬೇಕು, ಒಂದು ಬಲೂನನ್ನು ಉಜ್ಜಿದ ಒಂದು ರಿಫಿಲ್, ಗಾಜಿನ ಲೋಟದ ಒಳಗಡೆ ಇರಿಸಲ್ಪಟ್ಟಂತಹ ಒಂದು ರಿಫಿಲ್ ಹತ್ತಿರ ಆ ಬಲೂನನ್ನು ತಂದಾಗ ಅದೇನಾಗುತ್ತೆ, ಅಟ್ರ್ಯಾಕ್ಟ್ ಮಾಡತ್ತೆ.
ಒಂದು ಆವೇಶಭರಿತ ಬಲೂನ್ ಮತ್ತೊಂದು ಆವೇಶಭರಿತ ಬಲೂನನ್ನು ವಿಕರ್ಷಿಸುತ್ತದೆ. ಅಂದರೆ ಇಲ್ಲೊಂದು ಬಲೂನ್ ಇದೆ, ಅದನ್ನು ಉಣ್ಣೆ ಬಟ್ಟೆಯಿಂದ ನಾವು ಫುಲ್ಲು ರಬ್ ಮಾಡಿದ್ದೀವಿ. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಒಂದು ಬಲೂನ್ ಇದೆ, ಅದನ್ನು ಕೂಡ ಏನು ಮಾಡಿದ್ದೀವಿ, ಉಜ್ಜಲ್ಪಟ್ಟಂತಹ ಸೇಮ್ ಬಲೂನ್ ಹತ್ರ ತಂದಿದ್ದೀವಿ. ಬಲೂನ್ ಬಲೂನ್ ಗೆಟ್ ರಿಪೆಲ್ ಅಂತ ಹೇಳಿ ಕರಿತೀವಿ. ಸೊ ಅದೇ ನಾವು ಬಲೂನನ್ನು ರಬ್ ಮಾಡಿ ಒಂದು ರಿಫಿಲ್ಲನ್ನು ಅದರ ಬಳಿ ತಂದಾಗ ಅದೇನು ಮಾಡುತ್ತೆ, ಬಲೂನು ರಿಫಿಲ್ಗೆ ಅಟ್ರ್ಯಾಕ್ಟ್ ಆಗತ್ತೆ. ಒಂದು ಆವೇಶಭರಿತ ರಿಫಿಲ್ ಮತ್ತೊಂದು ಆವೇಶಭರಿತ ರಿಫಿಲನ್ನು ವಿಕರ್ಷಿಸುತ್ತದೆ. ಇಲ್ಲೊಂದು ಪೆನ್ ರಿಫಿಲ್ ಇದೆ, ಇಲ್ಲೊಂದು ಪೆನ್ ರಿಫಿಲ್ ಇದೆ. ಸೊ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ರಿಪೆಲ್, ಎರಡೂ ಕೂಡ ದೂರ ದೂರ ಆಗೋದಕ್ಕೆ ಕಾರಣ ಆಗುತ್ತೆ. ಒಂದು ಆವೇಶಭರಿತ ಬಲೂನ್ ಆವೇಶಭರಿತ ರಿಫಿಲನ್ನು ವಿಕರ್ಷಿಸುತ್ತದೆ. ಅಫ್ಕೋರ್ಸ್ ಇಲ್ಲೊಂದು ಬಲೂನ್, ಇಲ್ಲೊಂದು ಬಲೂನ್ ರಿಪೆಲ್, ಇಲ್ಲೊಂದು ಬಲೂನ್ ಇಲ್ಲೊಂದು ರಿಫಿಲ್, ಪೆನ್ನಿನ ಖಾಲಿಯಾಗಿರ್ತಕ್ಕಂಥ ರಿಫಿಲ್ ಅಟ್ರ್ಯಾಕ್ಟ್, ಇಲ್ಲೊಂದು ರಿಫಿಲ್ ಪೆನ್ ರಿಫಿಲ್, ಇಲ್ಲೊಂದು ಪೆನ್ ರಿಫಿಲ್ ರಿಪೆಲ್, ಬಲೂನ್ ಬಲೂನ್ ರಿಫಿಲ್, ರಿಫಿಲ್ ರಿಫಿಲ್ ರಿಪೆಲ್ ಆಗುತ್ತೆ, ವಿಕರ್ಷಿಸುತ್ತೆ. ಅದೇ ನಾವು ಉಲನ್ ಕ್ಲಾತಿಗೆ ರಬ್ ಮಾಡಿರ್ತಕ್ಕಂತಹ ಒಂದು ರಿಫಿಲ್ ಇನ್ನೊಂದು ಬಲೂನನ್ನು ಏನು ಮಾಡುತ್ತೆ, ಆಕರ್ಷಿಸುತ್ತೆ. ಸಾಮಾನ್ಯವಾಗಿ ರೇಷ್ಮೆಯ ಜೊತೆ ಉಜ್ಜಿದ ಕಾಗದದ ಕಡ್ಡಿಯಲ್ಲಿನ ಆವೇಶಗಳು ಧನ ಆವೇಶಗಳು ಅಂತ ಹೇಳಿ ಕರಿತೀವಿ. ಸೊ ಅಂದರೆ ರೇಷ್ಮೆ ಬಟ್ಟೆ ಜೊತೆ ನಾವೇನು ಈ ಗ್ಲಾಸ್ ರಾಡನ್ನು ರಬ್ ಮಾಡಿದಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಧನ ಆವೇಶ, ಪಾಸಿಟಿವ್ ಅಯಾನ್ ಅಂತ ಹೇಳಿ ಕರಿತೀವಿ, ಪಾಸಿಟಿವ್ ಅಯಾನ್. ನೆಕ್ಸ್ಟು ಬೇರೆ ಈ ಉಲನ್ ಕ್ಲಾತು ಅದ್ರ ಜೊತೆ ಎಲ್ಲ ಇದು ಮಾಡಿದಾಗ ನಾವು ಉಜ್ಜಿದಾಗ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಋಣ ಆವೇಶ, ನೆಗೆಟಿವ್ ಅಯಾನ್ಸನ್ನು ಹೊಂದಿರುತ್ತೆ. ಸೊ ವೆನ್ ವಿ ರಬ್ ದ ಆಬ್ಜೆಕ್ಟ್ ಆರ್ ಇಟ್ ಮೇ ಬಿ ಅ ಗ್ಲಾಸ್ ರಾಡ್ ವಿತ್ ಸಿಲ್ಕ್, ಆವಾಗ ಏನಾಗುತ್ತೆ, ಅದು ಪಾಸಿಟಿವ್ ಅಯಾನ್ ಅಂತ ಹೇಳಿ ಕರಿತೀವಿ. ಸೊ ಬೇರೆ ರೀತಿಯ ಆವೇಶಗಳು ಅಥವಾ ಬೇರೆ ರೀತಿಯ ಚಾರ್ಜಸ್ಗೆ ನಾವು ನೆಗೆಟಿವ್ ಅಯಾನ್ಸ್ ಅಂತೇಳಿ ಕರಿತೀವಿ. ಒಂದು ಆವೇಶಭರಿತ ಗಾಜಿನ ಕಡ್ಡಿಯನ್ನು ಪಾಲಿಥೀನ್ ಜೊತೆ ಉಜ್ಜಿದಾಗ, ಅಂದರೆ ಒಂದು ಪಾಲಿಥೀನ್ ಕವರ್ ಇದೆ, ಸೊ ಅದನ್ನು ಏನು ಮಾಡ್ತೀವಿ, ಗಾಜಿನ ಗ್ಲಾಸ್ ರಾಡನ್ನು ಅದ್ರ ಜೊತೆ ಪಾಲಿಥೀನ್ ಶೀಟ್ ಜೊತೆ ನಾವು ಅದನ್ನು ರಬ್ ಮಾಡಿದಾಗ ಅಥವಾ ಸ್ಟ್ರಾ ಹತ್ತಿರ ತಗೊಂಡು ಬಂದಾಗ ಅವುಗಳ ನಡುವೆ ಏನಾಗುತ್ತೆ, ಆಕರ್ಷಣೆ ಆಗುತ್ತೆ. ಸೊ ಇಲ್ಲೇನು ಮಾಡಿದ್ದೀವಿ, ಒಂದು ಗ್ಲಾಸ್ ರಾಡನ್ನು ಪಾಲಿಥೀನ್ ಇದರಿಂದ ಪಾಲಿಥೀನ್ ಕವರಿಂದ ಅಥವಾ ಪಾಲಿಥೀನ್ ಬಟ್ಟೆಯಿಂದ ನಾವೇನು ಮಾಡಿದ್ದೀವಿ, ರಬ್ ಮಾಡಿದ್ದೀವಿ, ಆ ಗ್ಲಾಸ್ ರಾಡ್ ಹತ್ತಿರ ಸ್ಟ್ರಾ, ಸೊ ನಾವೇನು ಎಳ್ನೀರು ಕುಡಿಯೋಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಸ್ಟ್ರಾ ಅನ್ನು ತಂದಾಗ ಅದೇನಾಗುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ರಬ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಆವೇಶಗಳು ಸ್ಥಿರವಾಗಿರುತ್ತೆ, ಅದಕ್ಕದೇ ಚಲನೆ ಆಗೋದಿಲ್ಲ. ಸೊ ಆವೇಶಗಳ ಚಲನೆ ಅಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ ಮೂಮೆಂಟ್, ಅಲ್ಲೇನಾಗುತ್ತೆ, ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗತ್ತೆ. ಸೊ ಇಲ್ಲಿ ಒಂದು ಸರ್ಕ್ಯೂಟ್ ಅಂತ ತಗೊಂಡಾಗ ಆ ಸರ್ಕ್ಯೂಟಲ್ಲಿ ಏನಾಗುತ್ತೆ, ಒಂದು ಬ್ಯಾಟ್ರಿ, ವಿದ್ಯುತ್ ಕೋಶ, ಒಂದು ಕೀ ಇರುತ್ತೆ, ಅಮ್ಮೀಟರ್ ಅಥವಾ ವೋಲ್ಟ್ ಮೀಟರ್ ಅಥವಾ ಗ್ಯಾಲ್ವನೋಮೀಟರ್ ಇರುತ್ತೆ, ನೆಕ್ಸ್ಟು ಬಲ್ಬ್ ಹೊತ್ತಿ ಉರಿಯುತ್ತೆ. ಸೊ ಯಾವಾಗ ಓಪನ್ ಕೀಯನ್ನು ಓಪನ್ ಮಾಡಿದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ವಿದ್ಯುತ್ ಆವೇಶ ಉಂಟಾಗುತ್ತೆ. ನೆಕ್ಸ್ಟ್ ಇಲ್ಲಿ ಹೋಗಬೇಕಾದ್ರೆ ಸರ್ಕ್ಯೂಟಲ್ಲಿ ಎ ಬಿ ಸಿ ಡಿ ಒಂದು ಬ್ಯಾಟ್ರಿ ಅಂತ ತಗೊಂಡಾಗ, ಒಂದು ಶೆಲ್ ಅಂತ ತಗೊಂಡಾಗ ಅದಕ್ಕೆ ಎರಡು ಟರ್ಮಿನಲ್ಸ್ ಇರುತ್ತೆ, ಎರಡು ಎಂಡ್ಗಳಿರುತ್ತೆ, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್, ಒಂದು ಧನಾತ್ಮಕ ಇನ್ನೊಂದು ಋಣಾತ್ಮಕ ಆವೇಶವನ್ನು ಹೊಂದಿರುತ್ತೆ. ಆವೇಶಗಳ ವರ್ಗಾವಣೆ ಹಾಗಿದ್ರೆ ಇಲ್ಲಿ ಯಾವ ರೀತಿಯಾಗಿ ಸರಳ ವಿದ್ಯುತ್ ದರ್ಶಕ ಉಂಟಾಗತ್ತೆ ಅಂದರೆ ಎಲೆಕ್ಟ್ರೋಸ್ಕೋಪ್, ಎಲೆಕ್ಟ್ರೋಸ್ಕೋಪ್ ಇದನ್ನು ಇನ್ ಕನ್ನಡ ಸರಳ ವಿದ್ಯುತ್ ದರ್ಶಕ ಅಂತ ಹೇಳಿ ಕರಿತೀವಿ. ಸೊ ಅಲ್ಯೂಮಿನಿಯಂ ಹಾಳೆಯ ಪಟ್ಟಿಗಳು ಆವೇಶಭರಿತ ರಿಫಿಲ್ನಿಂದ ಒಂದೇ ರೀತಿಯ ಆವೇಶಗಳನ್ನು ಪೇಪರ್ ಕ್ಲಿಪ್ನ ಮೂಲಕ ಪಡೆಯುತ್ತದೆ. ದಟ್ ಮೀನ್ಸ್ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಅಲ್ಯೂಮಿನಿಯಂ
ಹಾಳೆಗಳು, ಅಲ್ಯೂಮಿನಿಯಂ ಹಾಳೆಗಳು ಏನು ಮಾಡ್ತಾ ಇದೆ, ನಾವು ರಬ್ ಮಾಡಿ ಹಿಡಿದಿರ್ತಕ್ಕಂತಹ ಒಂದು ರಿಫಿಲ್ಲಿಂದ ಮೂಮೆಂಟನ್ನು, ಸ್ಲೈಟ್ ಮೂಮೆಂಟನ್ನು ತೋರಿಸ್ತಾ ಇದೆ. ಒಂದೇ ರೀತಿಯ ಆವೇಶಗಳನ್ನು ಪಡೆದ ಪಟ್ಟಿಗಳು ವಿಕರ್ಷಿಸಿ ದೂರ ತೆರೆದುಕೊಳ್ಳುತ್ತವೆ. ವಸ್ತು ಆವೇಶ ಅಂದರೆ ಅದರಲ್ಲಿ ಅಯಾನ್ಸ್ ಮೂಮೆಂಟ್ ಆಗ್ತಾ ಇದೆಯಾ, ಎಲೆಕ್ಟ್ರಾನ್ಸ್ ಮೂಮೆಂಟ್ ಆಗ್ತಾ ಇದೆಯಾ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, ಈ ವಿದ್ಯುತ್ ದರ್ಶಕವನ್ನು ಬಳಸ್ತಾರೆ. ಅಂದರೆ ವಿದ್ಯುತ್ ಆವೇಶಗಳನ್ನು ಐದರ್ ಇಟ್ ಮೇ ಬಿ ಎ ಪಾಸಿಟಿವ್ ಆರ್ ನೆಗೆಟಿವ್ ಎಂಡ್ ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಲೋಹದ ವಾಹಕದ ಮೂಲಕ ವರ್ಗಾಯಿಸಬಹುದು ಎಂದು ತಿಳಿಯಬಹುದು. ದಟ್ ಮೀನ್ಸ್ ನಾವೇನು ಮಾಡಬೇಕು, ಪೇಪರ್ ಕ್ಲಿಪ್ನ ತುದಿಯನ್ನು ನಿಧಾನವಾಗಿ ಕೈಗಳಿಂದ ಸ್ಪರ್ಶಿಸಿ ಹಾಳೆಯ ಪಟ್ಟಿಯಲ್ಲಾಗುವ ಬದಲಾವಣೆಯನ್ನು ಗಮನಿಸಿ. ಅದು ತನ್ನ ಮೂಲ ಸ್ಥಾನಕ್ಕೆ ಬಂದು ನಿಲ್ಲುತ್ತದೆ. ಹಾಳೆಯ ಪಟ್ಟಿ ಆವೇಶ ಭರಿತಗೊಳಿಸುವುದು ಕೈಯಿಂದ ಸ್ಪರ್ಶಿಸುವುದನ್ನು ಪುನರಾವರ್ತಿಸಿ. ಈ ರೀತಿಯಾಗಿ ಅಂದರೆ ಇಲ್ಲಿ ಅಲ್ಯೂಮಿನಿಯಂ ಹಾಳೆಗಳಿದೆಯಲ್ಲ, ನಾವೇನು ಮಾಡ್ತೀವಿ, ಆ ಲಿಡ್ಡನ್ನು ಕ್ಲೋಸ್ ಮಾಡಿ ಆ ತಂತಿ ಏನು ಕನೆಕ್ಟ್ ಮಾಡಿರ್ತೀವಿ ಮೇಲ್ಗಡೆ ರಿಫಿಲನ್ನು ಉಜ್ಜಿ 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 ಅದಕ್ಕೆ ಹಿಡಿದಾಗ ಅದು ದೂರ ದೂರ ಹೋಗುತ್ತೆ, ವಿಕರ್ಷಿಸುತ್ತೆ. ಯಾಕಂದರೆ ಅಲ್ಯೂಮಿನಿಯಂ ಹಾಳೆ ಅಲ್ಯೂಮಿನಿಯಂ ಹಾಳೆ. ಸೊ ಅಲ್ಯೂಮಿನಿಯಂ ಪೇಪರ್ ಅಲ್ಯೂಮಿನಿಯಂ ಪೇಪರ್ ಅದೇನಾಗುತ್ತೆ, ಮೇಲ್ಗಡೆ ನಾವು ಉಜ್ಜಿದ ರಿಫಿಲನ್ನು ಹಿಡಿದಾಗ ದೂರ ಹೋಗುತ್ತೆ, ವಿಕರ್ಷಿಸುತ್ತೆ. ಬಿಕಾಸ್ ಸೇಮ್ ಟೈಪ್ ಆಫ್ ಆಬ್ಜೆಕ್ಟ್ ದೇ ಕಾಂಟ್ ಅಟ್ರ್ಯಾಕ್ಟ್ ರಿಪೆಲ್ ಈಚ್ ಅದರ್. ಸೊ ಅದನ್ನು ನೆಕ್ಸ್ಟು ನಾವು ಆ ರಿಫಿಲನ್ನು ತೆಗ್ದಾಗ ಏನಾಗುತ್ತೆ, ಮತ್ತೆ ಅದು ಹತ್ತಿರಕ್ಕೆ ಬಂದು ನಿಂತ್ಕೊಳ್ಳುತ್ತೆ, ದೂರ ಹೋಗಿರುತ್ತೆ ಹತ್ತಿರಕ್ಕೆ ಬಂದು ನಿಲ್ಲುತ್ತೆ, ಮೂಲ ಸ್ಥಾನಕ್ಕೆ ಬರುತ್ತೆ. ಹಾಳೆ ಪಟ್ಟಿ ನಮ್ಮ ದೇಹದ ಮೂಲಕ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸುವುದೇ ಕಾರಣ. ಸೊ ಆವೇಶಿತಗೊಂಡ, ಆವೇಶರಹಿತಗೊಂಡ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ನಾವು ಆ ಉಜ್ಜಿದ ಒಂದು ರಿಫಿಲನ್ನು ಹಿಡಿಯೋದು ಬಿಡ್ತೀವಿ, ತನ್ನ ಮೂಲ ಸ್ಥಾನಕ್ಕೆ ಅಲ್ಯೂಮಿನಿಯಂ ಹಾಳೆಗಳು ಬಂದು ನಿಲ್ಲತ್ತೋ ಅದಕ್ಕೆ ಏನಂತ ಕರಿತೀವಿ, ಆವೇಶರಹಿತಗೊಂಡವು ಡಿಸ್ಚಾರ್ಜ್ಡ್ ಸ್ಪೀಸೀಸ್ ಅಂತ ಹೇಳಿ ಕರಿತೀವಿ. ಆವೇಶಭರಿತ ವಸ್ತುವಿನಿಂದ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸುವ ಕ್ರಿಯೆಗೆ ಅರ್ಥಿಂಗ್ ಅಂತ ಹೇಳಿ ಕರಿತೀವಿ. ಸೊ ಅರ್ಥಿಂಗ್ ಅಂತ ಬಂದಾಗ ನಾವೊಂದು ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀವಿ, ಒಂದು ಮನೆ ಕಟ್ಟಿಸ್ತಾ ಇದ್ದೀವಿ, ಒಂದು ಸ್ಕೂಲ್ ಅಂತ ಹೇಳಿದಾಗ ದೊಡ್ಡ ಗುಂಡಿಯನ್ನು ತೆಗೆದು ಅದಕ್ಕೆ ಸಾಲ್ಟ್ ಎಲ್ಲ ಹಾಕಿ ಅರ್ಥಿಂಗನ್ನು ಮಾಡಿಸ್ತಾರೆ. ಆ ಅರ್ಥಿಂಗನ್ನು ಮಾಡಿಸಿದ್ರೆ ಯಾವುದೇ ರೀತಿಯ ಅವಘಡಗಳು ಅಥವಾ ವಿದ್ಯುತ್ ಇಂದ ಎಲೆಕ್ಟ್ರಿಸಿಟಿಯಿಂದ ಉಂಟಾಗ್ತಕ್ಕಂತಹ ಹಾನಿಯನ್ನು ತಡೆಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅಂದರೆ ಆವೇಶಭರಿತ ವಸ್ತುವಿನಿಂದ, ಒಂದು ಚಾರ್ಜ್ಡ್ ಸ್ಪೀಸೀಸಿಂದ ಆ ಆವೇಶಗಳನ್ನು ಎಗೇನ್ ಭೂಮಿಗೆ, ಅಂದರೆ ಭೂಮಿಯಲ್ಲಿ ಉಂಟಾಗ್ತಕ್ಕಂತಹ ಆವೇಶಗಳಿಗೆ ಸಮಾನಾಂತರವಾಗಿ ಮಾಡ್ತಕ್ಕಂತಹ ಕ್ರಿಯೆಗೆ ನಾವೇನಂತೀವಿ, ಅರ್ಥಿಂಗ್ ಅಂತ ಹೇಳಿ ಕರಿತೀವಿ. ಸೊ ಈ ಅರ್ಥಿಂಗನ್ನು ಯಾಕೆ ಮಾಡಬೇಕು, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಒನ್? ಕಟ್ಟಡಗಳಲ್ಲಿ, ಬಿಲ್ಡಿಂಗ್ಸ್ಗಳಲ್ಲಿ ವಿದ್ಯುತ್ ಶಕ್ತಿಯ ಸೋರಿಕೆಯಿಂದ ಉಂಟಾಗುವ ವಿದ್ಯುತ್ ಅವಘಡಗಳು, ದಟ್ ಮೀನ್ಸ್ ಐ ಆಮ್ ಆಲ್ರೆಡಿ ಟೋಲ್ಡ್ ದಟ್ ಒನ್, ಭೂ ಸಂಪರ್ಕಿಸುವಿಕೆಯನ್ನು ಕಲ್ಪಿಸುತ್ತಾರೆ. ಯಾಕಂದರೆ ಹೆಚ್ಚು ಆವೇಶಭರಿತವಾಗಿ ಹೆಚ್ಚು ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಕಾಸಸ್ ಎನಿ ಡ್ಯಾಮೇಜಸ್. ಸೊ ಫಾರ್ ಬಿಲ್ಡಿಂಗ್ಸ್ ಆರ್ ಹೋಮ್ಸ್ ಆಲ್ಸೋ, ಇನ್ ಸ್ಕೂಲ್ ಆಲ್ಸೋ, ಆರ್ ಮೂವಿ ಥಿಯೇಟರ್ ಆಲ್ಸೋ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಅಲ್ಲೇನಾದರೂ ಓವರ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಉಂಟಾಗ್ತಕ್ಕಂತಹ ವಿದ್ಯುತ್ ಅವಘಡಗಳನ್ನು ಕಡಿಮೆಗೊಳಿಸೋದಕ್ಕೆ ಏನಾಗುತ್ತೆ, ಅರ್ಥಿಂಗನ್ನು ಮಾಡಿಸಿರ್ತಾರೆ. ಓಕೆ, ಅರ್ಥಿಂಗನ್ನು ಮಾಡಿಸಿರ್ತಾರೆ. ಮಿಂಚಿನ ಕತೆ ಹಾಗಿದ್ರೆ ಈ ಮಿಂಚನ್ನು ಯಾವ ರೀತಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು? ಗುಡುಗು ಸಹಿತ ಮಳೆ ಅಂತ ಹೇಳಿ ಕರಿತೀವಿ, ಥಂಡರ್ ಸ್ಟಾರ್ಮ್. ಬೀಯಿಂಗ್ ಎ ಕಾಂಪಿಟೇಟರ್ ವಿ ನೋ ಜಸ್ಟ್ ಬೋತ್ ಮೀನಿಂಗ್ಸ್, ಕನ್ನಡ ಆ್ಯಂಡ್ ಇಂಗ್ಲೀಷ್ ಆಲ್ಸೋ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಕ್ಷಿಪ್ರ ವಿಗರಸ್ ಚಲನೆ ಆವೇಶಗಳನ್ನು ಬೇರ್ಪಡಿಸುತ್ತದೆ. ಇಲ್ಲಿ ಪೂರ್ಣವಾಗಿ ಅರ್ಥವಾಗದ ಈ ಕ್ರಿಯೆಯಲ್ಲಿನ ಧನ ಆವೇಶಗಳು ಮೋಡಗಳ ಮೇಲ್ಭಾಗದ ಅಂಚಿನಲ್ಲೂ, ಋಣ ಆವೇಶಗಳು ಮೋಡಗಳ ಕೆಳಭಾಗದ ಅಂಚಿನಲ್ಲೂ. ಈಗ ಒಂದು ಮೋಡ ಕ್ಲೌಡ್ ಫಾರ್ಮೇಷನ್ ಆಗಿದೆ, ಒಂದು ವಾಟರ್ ಇದೆ ಪಾಂಡ್ ಎಕೋಸಿಸ್ಟಮಲ್ಲಿ, ಸನ್ಲೈಟಿನ ಜಸ್ಟ್ ಲುಕ್ ಎಟ್ ಹಿಯರ್, ಸನ್ಲೈಟು ಆ ಪಾಂಡಿಗೆ ಅಥವಾ ವಾಟರ್ ಸೋರ್ಸಿಗೆ ಬಂದು ರೀಚ್ ಆಗ್ತಾ ಇದೆ. ಡ್ಯೂ ಟು ದ ಅವಾಪರೇಷನ್ ಬಾಷ್ಪೀಭವನ ಅಥವಾ ಎವಾಪರೇಷನ್ ಅಂತೀವಿ. ಸೊ ಈ ಎವಾಪರೇಷನ್ನಿಂದ ಏನಾಗುತ್ತೆ, ಅಲ್ಲಿ ಎವಾಪರೇಷನ್ ಆಗಿ ಹೋದಂತಹ ನೀರಾವಿಯ ಕಣಗಳು ಘನೀಕರಣಗೊಂಡು ಏನಾಗುತ್ತೆ, ಮೋಡಗಳು ಫಾರ್ಮೇಷನ್ ಆಗುತ್ತೆ. ಈ ಮೋಡಗಳ ಮೇಲ್ಭಾಗದಲ್ಲಿ ಪಾಸಿಟಿವ್ ಅಯಾನ್ಸ್, ಕೆಳಭಾಗದಲ್ಲಿ ನೆಗೆಟಿವ್ ಅಯಾನ್ಸ್ ಇರುತ್ತೆ, ಸಂಗ್ರಹಗೊಂಡಿರುತ್ತೆ.
ಸೊ ಧನ ಆವೇಶಗಳು ಭೂಮಿಯ ಸಮೀಪದಲ್ಲಿ ಶೇಖರಣೆಯಾಗತ್ತೆ. ಸೊ ಅರ್ತ್ ಸರ್ಫೇಸ್ ಇದೆ ಅಂತ ಹೇಳಿದ್ರೆ ಈ ಅರ್ತ್ ಸರ್ಫೇಸಿನ ಸಮೀಪದಲ್ಲಿ ಪಾಸಿಟಿವ್ ಅಯಾನ್ ಧನ ಅಯಾನುಗಳು ಸಂಗ್ರಹ ಆಗತ್ತೆ, ಒಳಗಡೆ ಋಣ ಅಯಾನು ನೆಗೆಟಿವ್ ಅಯಾನ್ಸು ಶೇಖರಣೆ ಆಗತ್ತೆ. ಈ ಒಂದು ಶೇಖರಣೆಯಾದ ಆವೇಶಗಳ ಪ್ರಮಾಣ ಹೆಚ್ಚಿದಂತೆ ಗಾಳಿ ಸಾಮಾನ್ಯವಾಗಿ ವಿದ್ಯುತ್ ಅವಾಹಕದಂತೆ ವರ್ತಿಸುವ ಕಾರಣ, ಅಂದರೆ ನಮ್ಮ ಏರ್ ಏನು ಮಾಡುತ್ತೆ, ಇನ್ಸುಲೇಟರ್ ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದು ಆವೇಶಗಳಿಗೆ ಪ್ರತಿರೋಧವನ್ನು ಒಡ್ಡುವುದಿಲ್ಲ, ಯಾವುದೇ ರೀತಿಯ ಒಂದು ಅಡೆತಡೆಯನ್ನು ಉಂಟು ಮಾಡಲ್ಲ. ಹಾಗಾಗಿ ಈ ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿ ಪ್ರಕಾಶಮಾನವಾದ ಬೆಳಕಿನ ಗೆರೆಗಳು ಸ್ಟ್ರೆಕ್ಸ್ ಅಂತ ಹೇಳಿ ಕರಿತೀವಿ, STEAKS ಸ್ಟ್ರೆಕ್ಸ್, ಆ ಬೆಳಕಿನ ಗೆರೆಗಳನ್ನು ಉಂಟು ಮಾಡುತ್ತೆ. ಆ ಬೆಳಕಿನ ಗೆರೆಗಳಿಗೆ ನಾವೇನಂತ ಕರಿತೀವಿ, ಮಿಂಚು. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಥಂಡರ್ ಸ್ಟಾರ್ಮ್ ಆಗಬೇಕಾದ್ರೆ ಭೂಮಿಯ ಹತ್ತಿರದಲ್ಲಿ ಪಾಸಿಟಿವ್ ಅಯಾನ್ಸ್ ಇರುತ್ತೆ, ಮತ್ತು ಮೋಡದ ಒಳಗಡೆ ಏನಾಗಿರುತ್ತೆ, ನೆಗೆಟಿವ್ ಋಣ ಅಯಾನುಗಳಿರುತ್ತೆ. ಈ ಧನ ಮತ್ತು ಋಣ ಆವೇಶಗಳು ಒಟ್ಟಿಗೆ ಸೇರೋದ್ರಿಂದ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ಒಟ್ಟಿಗೆ ಸೇರಿಕೊಂಡಿರೋದ್ರಿಂದ ಒಂದು ಮಿಂಚಿನ ಗೆರೆ ಬರುತ್ತೆ. ಆ ಮಿಂಚಿನ ಗೆರೆಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸ್ಟ್ರೆಕ್ಸ್ ಅಂತ ಹೇಳಿ ಕರಿತೀವಿ, ಸ್ಟ್ರೆಕ್ಸ್. ಸೊ ಮಿಂಚಿನ ಗೆರೆಗೆ ಕಾರಣವಾಗುವ ಆವೇಶಗಳ ಒಗ್ಗೂಡುವಿಕೆ. ಸೊ ಇದರಿಂದ ಏನಾಗುತ್ತೆ, ಧನ ಮತ್ತು ಋಣ ಅಯಾನುಗಳು ಒಟ್ಟಿಗೆ ಸೇರೋದ್ರಿಂದ ಅಲ್ಲಿ ಮಿಂಚು ಸ್ಟ್ರೆಕ್ಸ್ ಕ್ರಿಯೇಟ್ ಆಗತ್ತೆ. ಈ ಒಂದು ಪ್ರೊಸೆಸ್ ಅಲ್ಲದೇ ನೆಕ್ಸ್ಟ್ ಒನ್ ಈಸ್ ಭೂಕಂಪ ಏನು ಮಾಡುತ್ತೆ, ಜೀವಿಗಳ ಹಾಗೇ ಸಂಪತ್ತಿನ ಮೇಲೆ ಅಪಾರ ಪ್ರಮಾಣದ ಹಾನಿಯನ್ನು ಉಂಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಲ್ಯಾಂಡ್ಸ್ಲೈಡ್ಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಜನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಟೂ ಮಚ್ ಅವರಿಗೆ ಏನಾಗುತ್ತೆ, ಹ್ಯಾಬಿಚುವಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಹೋಗಬೇಕಾದಾಗ, ಅಥವಾ ಅಲ್ಲಿರೋಂತಹ ಸಂಪತ್ತು ಅಥವಾ ಒಂದು ಅವರ ಒಂದು ಪ್ರಾಪರ್ಟಿಯನ್ನು ಬಿಟ್ಟು ಇನ್ನೆಲ್ಲೋ ಹೋಗಿ ಸೆಟಲ್ ಡೌನ್ ಆಗಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಸುಮಾರಷ್ಟು ತೊಂದರೆಗಳು ಉಂಟಾಗತ್ತೆ. ಸೊ ನೆಕ್ಸ್ಟ್ ಒನ್ ಈಸ್, ಇತ್ತೀಚಿನ ದಿನಗಳಲ್ಲಿ ಅಂದರೆ ನವೇ ಡೇಸ್ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲೆಲ್ಲ ಮಿಂಚು ಅಂದ ತಕ್ಷಣ ಹೆಂಗೆ ಹೆದರುತ್ತಿದ್ರು, ಇವಾಗ ಹೆದರೋ ಒಂದು ನೆಸೆಸಿಟಿ ಇಲ್ಲ. ಬಿಕಾಸ್ ಈ ಒಂದು ಮಿಂಚು ಜೀವ ಅಥವಾ ಆಸ್ತಿಪಾಸ್ತಿಯನ್ನು ಹಾಳು ಮಾಡ್ಬೋದು, ಅದಕ್ಕೋಸ್ಕರ ಅದು ಆಗದೇ ಇರೋ ಥರ ಪ್ರಿಕಾಷ್ನರಿ ಮೆಸರ್ಸನ್ನು ಏನೆಲ್ಲ ತಗೋಬೇಕು, ಮಿಂಚಿನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು. ಸೊ ಮಿಂಚು ಮತ್ತು ಗುಡುಗು ಸಹಿತ ಮಳೆಯ ಸಂದರ್ಭದಲ್ಲಿ ತೆರೆದ ಪ್ರದೇಶ ಸುರಕ್ಷಿತವಲ್ಲ. ಬಿಕಾಸ್ ಅಲ್ಲಿ ಓಪನ್ ಏರಿಯಾ ಅಥವಾ ಓಪನ್ ಲ್ಯಾಂಡಲ್ಲಿ ನಾವಿದ್ದಾಗ ಮಳೆ ಬರ್ತಾ ಇದೆ ಅಥವಾ ಮಿಂಚು ಗುಡುಗು ಸಮೇತ ಮಳೆ ಬರ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಪಾಸಿಟಿವ್ ಅಯಾನ್ಸು ಅರ್ತ್ ಸರ್ಫೇಸಿಗೆ ಹತ್ತಿರದಲ್ಲಿರುತ್ತೆ, ನೆಗೆಟಿವ್ ಅಯಾನ್ಸು ಕ್ಲೌಡ್ ಹತ್ರ ಇರುತ್ತೆ ಅಂತ ಹೇಳಿದಾಗ ಓಪನ್ ಏರಿಯಾದಲ್ಲಿ ಅಥವಾ ನಾವು ಯಾವುದೋ ಒಂದು ಮರದ ಕೆಳಗೆ ನಿಂತಿದ್ದೀವಿ ಅಂದರೂ ಓಕೆ, ಅಥವಾ ಯಾವುದೋ ಒಂದು ರೂಫ್ ಕೆಳಗಡೆ ನಿಂತಿದ್ದೀವಿ ಅಂದ್ರೂ ಓಕೆ, ಯಾವುದೋ ಒಂದು ಸೂರ್ಯನ ಕೆಳಗೆ ನಿಂತಿದ್ದೀವಿ ಅಂದ್ರೂ ಓಕೆ, ಅದರ್ವೈಸ್ ನಾವೆಲ್ಲ ಒಂದು ಓಪನ್ ಏರಿಯಾನಲ್ಲಿ ನಿಂತಿದ್ದೀವಿ ಅಂತ ಹೇಳಿದಾಗ ಅರ್ತ್ ಸರ್ಫೇಸಿನ ಸಮೀಪದಲ್ಲಿರ್ತಕ್ಕಂತಹ ಧನ ಆವೇಶ ಅಥವಾ ಪಾಸಿಟಿವ್ ಅಯಾನ್ಸ್ ಕ್ರಿಯೇಟ್ ಸಮ್ ಮೋರ್ ಫೋರ್ಸ್. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಟ್ ಪ್ರೊಸೆಸ್ ಫೆನಾಮಿನಾನ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಜೀವಿಗಳಿಗೆ ಹಾನಿಯನ್ನು ಅಥವಾ ಆಸ್ತಿಪಾಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್, ಗುಡುಗಿನ ಶಬ್ದದ ಆಲಿಸುವಿಕೆ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಒಂದು ಎಚ್ಚರಿಕೆಯ ಸಂದೇಶ. ದಟ್ ಮೀನ್ಸ್ ಅಲ್ಲಿ ಗುಡುಗು ಬರ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟು ಮಳೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಒಂದು ಸೇಫ್ಟಿ ಪ್ಲೇಸಿಗೆ ಹೋಗೋಕ್ಕೆ ಒಂದು ಪ್ರಿಕಾಷ್ನರಿ ಮೆಸರ್ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಸುರಕ್ಷಿತವಾಗಿರ್ತಕ್ಕಂತಹ ಸ್ಥಳದ ಶೋಧ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಜರ್ನಿ ಮಾಡ್ತಾ ಇದ್ದೀವಿ, ಈಗ ಬಸ್ಸಲ್ಲೋ ಅಥವಾ ಕಾರಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ನಮ್ಮ ವೆಹಿಕಲ್ನ ಎಲ್ಲ ವಿಂಡೋಗಳನ್ನು ಕ್ಲೋಸ್ ಮಾಡ್ಕೊಳ್ಳೋದು ತುಂಬಾ ಸುರಕ್ಷಿತ. ಹಾಗಿದ್ರೆ ನಾವು ಏನು ಮಾಡಬಾರ್ದು, ಈ ರೀತಿ ಥಂಡರ್ ಸ್ಟಾರ್ಮ್ ಉಂಟಾದಾಗ ಗುಡುಗು ಸಹಿತ ಮಳೆ ಬಂದಾಗ ನಾವು ಏನು ಮಾಡಬಾರ್ದು, ಮನೆಯ ಹೊರಗಡೆ ಅಥವಾ ಈ ಬಸ್ಸು ಟ್ರ್ಯಾಕ್ಟರು ಓಪನ್ ವೆಹಿಕಲ್ಸು ಅಲ್ಲೆಲ್ಲ ಹೋಗಬಾರ್ದು. ಅದಲ್ಲದೆ
ನಾವು ಏನೋ ಅಲ್ಲಿ ಗುಡುಗು ಸಹಿತ ಮಳೆ ಬರ್ತಾ ಇದೆ, ನೀವು ಜರ್ನಿ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಆ ಲೈಟ್ನಿಂಗ್ ಸ್ಟ್ರೋಕ್ಸ್ ಅಂತ ನಾವೇನು ಕರಿತೀವಿ, ಮಿಂಚಿನ ಹೊಡೆತದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮರಗಳ ಕೆಳಗಡೆ ಹೋಗಿ ನಿಲ್ಲೋದು, ಅಥವಾ ಬಿಲ್ಡಿಂಗ್ ಕೆಳಗಡೆ ಹೋಗಿ ನಿಲ್ಲೋದು, ಅಥವಾ ಅರಣ್ಯದಲ್ಲಿ ಫಾರೆಸ್ಟಲ್ಲಿ ಫಾರೆಸ್ಟ್ ರೀಜನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ದೊಡ್ಡ ಮರ ಅಲ್ಲ, ಚಿಕ್ಕ ಚಿಕ್ಕ ಮರಗಳು ನಾವೇನು ಶ್ರಬ್ಸ್ ಅಂತ ಹೇಳಿ ಕರಿತೀವಿ. ದೇ ಹ್ಯಾವಿಂಗ್ ದಿಸ್ ಸ್ಟ್ರಾಂಗ್ ಸ್ಟೆಮ್ ಬಟ್ ಲುಕ್ಸ್ ಲೈಕ್ ಓನ್ಲಿ ಅ ಪ್ಲ್ಯಾಂಟ್. ಫಾರ್ ಎಕ್ಸಾಂಪಲ್ ಹೈಬಿಸ್ಕಸ್ ಪ್ಲ್ಯಾಂಟ್ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರ್ತೀವಿ, ಆ ಥರ ಚಿಕ್ಕ ಚಿಕ್ಕ ಮರಗಳ ಕಡೆ ನಾವೇನು ಮಾಡ್ಬೋದು, ಆಶ್ರಯವನ್ನು ಪಡ್ಕೋಬೋದು. ಹಾಗೆ ಮನೆ ಒಳಗೆ ಇದ್ದಾಗ ಈ ವಿದ್ಯುತ್ ಸಂಪರ್ಕದಿಂದ ಇರತಕ್ಕಂತಹ ಈ ಫ್ರಿಜ್ ಆಗಿರ್ಬೋದು ಅಥವಾ ಟೆಲಿವಿಷನ್ಸ್ ಆಗಿರ್ಬೋದು ಎಲ್ಲ ಏನು ಮಾಡ್ತಿರ್ತೀವಿ, ಆ ಸ್ವಿಚ್ಚನ್ನು ಕಿತ್ತು ಇಡ್ತಾ ಇರ್ತೀವಿ. ಬಿಕಾಸ್ ಆ ಲೈಟ್ನಿಂಗ್ ಎಫೆಕ್ಟ್ ಏನಾದ್ರು ಬಂತು ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಇರತಕ್ಕಂತಹ ಒಂದು ಸರ್ಕ್ಯೂಟ್ ಏನಾಗುತ್ತೆ ಹಾಳಾಗ್ಬಿಡುತ್ತೆ. ಸೊ ಅದೆಲ್ಲದನ್ನು ಕಡಿತಗೊಳಿಸೋದು ಅಂತ ಹೇಳಿದ್ರೆ ಅದೆಲ್ಲದನ್ನು ಕೂಡ ನಾವು ಕಡಿಮೆ ಮಾಡಿದಾಗ ಮಾತ್ರ ಅವೆಲ್ಲ ಮಿಷ್ನರಿ ವರ್ಕ್ ಅಥವಾ ಲೈನ್ಸ್ ಏನಿರುತ್ತೆ ವಿದ್ಯುತ್ ಲೈನ್ಸು ಅದೆಲ್ಲದನ್ನು ಕೂಡ ನಾವೇನು ಮಾಡಬೇಕು, ಡಿಸ್ಚಾರ್ಜ್ ಮಾಡಬೇಕು. ದಟ್ ಮೀನ್ಸ್ ಅದರಲ್ಲಿ ಯಾವುದೇ ಆವೇಶಗಳು ಪಾಸಿಟಿವ್ ಆರ್ ನೆಗೆಟಿವ್ ಅಯಾನ್ಸು ಅದ್ರ ಮೂಲಕ ಹೋಗೋದಕ್ಕೆ ಹರಿಯೋದಕ್ಕೆ ಬಿಡಬಾರ್ದು. ಮಿಂಚು ವಾಹಕಗಳು, ಸೊ ಮಿಂಚಿನಿಂದಾಗಿ ಅನೇಕ ಕಟ್ಟಡಗಳನ್ನು ರಕ್ಷಿಸಲು ಏನು ಮಾಡ್ತಾರೆ ಈ ಮಿಂಚು ವಾಹಕಗಳನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ದಿಸ್ ಒನ್. ಸೊ ಅರ್ಥಿಂಗಿಂದನೂ ಸಹ ಇದು ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲಿ ಒಂದು ಇದನ್ನು ತಾಮ್ರದ ಫಲಕ ಅಥವಾ ಕಾಪರ್ ಪ್ಲೇಟನ್ನು ತಗೊಂಡು ಮೇಲ್ಗಡೆ ಆ ಬಿಲ್ಡಿಂಗಿನ ಮೇಲ್ಗಡೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಮಿಂಚು ಫಲಕವನ್ನು ಅಡ್ಜಸ್ಟ್ ಮಾಡೋದ್ರಿಂದನೂ ತಪ್ಪಿಸ್ಬೋದು. ನೆಕ್ಸ್ಟ್ ಒನ್ ಈಸ್ ಸೈಕ್ಲೋನ್ಸ್, ಭೂಕಂಪ. ಸೊ ಗುಡುಗು ಸಹಿತ ಮಳೆ ಮತ್ತು ಮಿಂಚಿನ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಚಂಡಮಾರುತ, ಸೈಕ್ಲೋನ್ ಅಥವಾ ಲ್ಯಾಂಡ್ ಸ್ಲೈಡ್ಸು ಇದೆಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಹಾರ್ಮ್ಫುಲ್ ಅಥವಾ ಒಂದು ಪ್ರಾಪರ್ಟಿಯನ್ನು ಅಥವಾ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಬಿಟೇಟನ್ನು ಅದು ನಾಶ ಮಾಡುತ್ತೆ. ಭಾರತ ಉತ್ತರ ಕಾಶ್ಮೀರದ ಉರಿ ತಂಗ್ದಾರ್, ಉರಿ ಮತ್ತು ತಂಗ್ದಾರ್ ಪಟ್ಟಣಗಳಲ್ಲಿ 2005 ಅಕ್ಟೋಬರ್ 5 ದೊಡ್ಡ ಪ್ರಮಾಣದ ಭೂಕಂಪ ಸಂಭವಿಸಿತ್ತು. 2001 ಜನವರಿ 26 ರಿಪಬ್ಲಿಕ್ ಡೇ, ಈಸಿ ಟು ರಿಮೆಂಬರ್ ದಿಸ್ ಒನ್. 2001 ಇನ್ ದ ಇಯರ್ ಆಫ್ 2001 ಜನ್ 26. ಸೊ ಆವತ್ತು ಏನಾಗಿತ್ತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಈ ಭೂಕಂಪ ಸಂಭವಿಸಿತ್ತು. ಹಾಗಿದ್ರೆ ಭೂಕಂಪ ಅಂತ ಅಂದರೆ ಏನು? ಸೊ ಇಲ್ಲಿ ಭೂಕಂಪ ಅಂತ ಹೇಳಿದ್ರೆ ಹಠಾತ್ ಅಲುಗಾಡುವಿಕೆ ಅಥವಾ ನಡುಗುವಿಕೆ, ಭೂಮಿಯ ತಳಭಾಗದಲ್ಲಿ ಉಂಟಾಗ್ತಕ್ಕಂತಹ ಲ್ಯಾಂಡ್ ಸ್ಲೈಡ್ಸ್ನಲ್ಲಿ ಉಂಟಾಗ್ತಕ್ಕಂಥ ಅಡಚಣೆಯಿಂದಾಗಿ ಭೂಕಂಪ ಸಂಭವಿಸುತ್ತೆ. ಭೂಮಿಯ ಎಲ್ಲ ಭಾಗದಲ್ಲೂ ಸಹ ಯಾವ ಸಮಯದಲ್ಲಾದ್ರೂ ಸಹ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಇವಾಗ ಬರುತ್ತೆ, ಇನ್ನು ಅರ್ಧ ಗಂಟೆ ಬಿಟ್ಟು ಬರುತ್ತೆ ಅಂತಲ್ಲ, ಭೂಮಿಯಲ್ಲಿ ಉಂಟಾಗ್ತಕ್ಕಂತಹ ಒಂದು ಚೇಂಜಸ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ತ್ ಕ್ರಸ್ಟ್ ಸರ್ಫೇಸಲ್ಲಿ ಅಥವಾ ಭೂಮಿಯ ಎಲ್ಲ ಭಾಗಗಳಲ್ಲೂ ಸಹ ಏನಾಗುತ್ತೆ, ಭೂ ತೊಗಟೆಯಲ್ಲಿ ಅರ್ತ್ ಕ್ರಸ್ಟ್ ಚೇಂಜಸ್ ಇನ್ ಅರ್ತ್ ಕ್ರಸ್ಟ್ ಭೂತೊಗಟೆಯಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಯಿಂದ ಭೂಕಂಪ ಸಂಭವಿಸುತ್ತೆ. ಇದು ಕಾಶ್ಮೀರದಲ್ಲಿ ಉಂಟಾಗಿರ್ತಕ್ಕಂಥ, ಜಮ್ಮು ಕಾಶ್ಮೀರ ಅಲ್ಲಿ ಉಂಟಾಗಿ ಹೋಗಿರುವಂತಹ ಒಂದು ಭೂಕಂಪ ಅಂತ ಹೇಳಿ ನಾವು ಕರಿತೀವಿ. ಸೊ ಭೂಕಂಪ ಸಂಭವಿಸಿದಾಗ ಏನೇನು ಎಫೆಕ್ಟ್ ಆಗುತ್ತೆ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಥವಾ ಸೇತುವೆ, ಅಣೆಕಟ್ಟುಗಳು, ಡ್ಯಾಮ್ಗಳಾಗಿರ್ಬೋದು, ಎಲ್ಲ ಜನಸಾಮಾನ್ಯರಿಗೂ ಸಹ ಸುಮಾರಷ್ಟು ಎಫೆಕ್ಟನ್ನು ಇದು ಮಾಡುತ್ತೆ. ಈ ಭೂಕಂಪ ಪ್ರವಾಹ, ಭೂಕುಸಿತ, ಸುನಾಮಿ ಇವೆಲ್ಲವೂ ಸಹ ಹಿಂದೂ ಮಹಾಸಾಗರದಲ್ಲಿ ಇನ್ ದ ಇಯರ್ ಆಫ್ 2004 ಡಿಸೆಂಬರ್ 26, ಇನ್ ದ ಇಯರ್ ಆಫ್ 2001 ಭೂಕಂಪ ಜನವರಿ 26, ಇನ್ ದ ಇಯರ್ ಆಫ್ 2004 ಡಿಸೆಂಬರ್ 26 ಏನಾಗಿತ್ತು, ಈ ಎಲ್ಲ ಭೂ ಫೆನಾಮಿನನ್ಗಳು ನಡೆದಿತ್ತು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಭೂಮಿಯ ರಚನೆ. ಸೊ ಇದನ್ನು ಅರ್ತ್ ಕ್ರಸ್ಟ್ ಭೂಕವಚ ಅಂತೀವಿ. ನೆಕ್ಸ್ಟ್ ಒನ್ ಈಸ್ ಮ್ಯಾಂಟಲ್, ಹೊರಗರ್ಭ ಅಥವಾ ಹೊರತಿರುಳು. ಸೊ ಒಳಗರ್ಭ, ಒಳತಿರುಳು. ಸೊ ಭೂಕವಚ ಒಂದೇ ತುಣುಕಿನಿಂದ ಆಗಿಲ್ಲ, ದೇ ಆರ್ ಫ್ರ್ಯಾಗ್ಮೆಂಟೆಡ್. ಸೊ ಭೂಮಿಯ ತೊಗಟೆಯಲ್ಲಿ ಏನಾಗಿದೆ, ಡಿಫ್ರೆಂಟು ಪಾರ್ಟ್ಸು ಆಗಿದೆ. ಸೊ ಅದರಲ್ಲಿ ಉಂಟಾಗ್ತಕ್ಕಂಥ ಅಡಚಣೆಯಿಂದ ಕೂಡ ಅದು ಎಫೆಕ್ಟನ್ನು ಮಾಡುತ್ತೆ. ಭೂಗರ್ಭ ಸ್ಫೋಟ, ಅಂಡರ್ಗ್ರೌಂಡ್ ಎಕ್ಸ್ಪ್ಲೋಷನ್ ಅಂತ ಹೇಳಿ ಕರಿತೀವಿ.
ಜ್ವಾಲಾಮುಖಿ ಸ್ಫೋಟ, ವಾಲ್ಕೆನೋ ಕ್ರಪ್ಟ್ ಅಂತ ಹೇಳಿ ಕರಿತೀವಿ. ಸೊ ಉಲ್ಕೆಗಳು ಭೂಮಿಗೆ ಅಪ್ಪಳಿಸೋದ್ರಿಂದನೂ ಕೂಡ ಏನಾಗುತ್ತೆ, ಅಲ್ಲಿ ಭೂಮಿಯ ಒಳಭಾಗದಲ್ಲಿ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆದಾಗೂ ಸಹ ಭೂಮಿಯ ಒಳಭಾಗದಲ್ಲಿ ನಡುಕ ಉಂಟಾಗತ್ತೆ. ಭೂತಟ್ಟೆಯ ಗಡಿಭಾಗಗಳು ದುರ್ಬಲ ವಲಯ, ವೀಕ್ ಝೋನ್ಗಳಿಂದ ಆಗಿದ್ದು ಅದರಿಂದನೂ ಸಹ ಭೂಕಂಪದ ಸಂಭವನೀಯತೆ ಉಂಟಾಗತ್ತೆ. ಈ ದುರ್ಬಲ ವಲಯ ಅಥವಾ ವೀಕ್ ಝೋನ್ಗಳಲ್ಲಿ ಏನಾಗತ್ತೆ, ಸೆಸ್ಮಿಕ್ ಅಥವಾ ಭೂಕಂಪ ನ್ಯೂನ್ಯತಾ ವಲಯಗಳು, ಸೆಸ್ಮಿಕ್ ಆರ್ ಫಾಲ್ಟ್ ಝೋನ್ ಅಂತ ಹೇಳಿ ಕರಿತೀವಿ. ವೀಕ್ ಝೋನ್ ಇನ್ ದ ಸೆನ್ಸ್ ಫಾಲ್ಟ್ ಝೋನ್. ಸೊ ಅಲ್ಲಿ ಕಾಶ್ಮೀರ ಆಗಿರ್ಬೋದು ಅಥವಾ ಪಶ್ಚಿಮ ಮಧ್ಯ ಹಿಮಾಲಯ, ಇಲ್ಲೆಲ್ಲದಲ್ಲೂ ಸಹ ಏನಾಗುತ್ತೆ, ಭೂಕಂಪ ಉಂಟಾಗೋ ಚಾನ್ಸಸ್ ಇರುತ್ತೆ. ಗಂಗಾ ಪ್ಲೇನ್, ಟಿಬೆಟಿಯನ್ ಪ್ಲೇಟೋ, ಯುರೇಷ್ಯಾ ಫುಲ್ ಪ್ಲೋಟೋ, ಮೌಂಟ್ ಎವರೆಸ್ಟ್, ಹಿಮಾಲಯಾಸ್, ಇಂಡಿಯನ್ ಓಷನ್ ದಟ್ ಮೀನ್ಸ್ ಹಿಂದೂ ಮಹಾಸಾಗರ, ಇಂಡಿಯನ್ ಪ್ಲೀಟೋ ಭಾರತೀಯ ಪ್ರಸ್ಥಭೂಮಿ. ಸೊ ಇದು ನೋಡಿದ್ದೀವಿ ನಾವು ರಾಜಸ್ಥಾನ್ ಥಾರ್ ಮರುಭೂಮಿ. ಓಕೆ, ಇಲ್ಲೂ ಸಹ ಏನಾಗುತ್ತೆ, ಸೆಸ್ಮಿಕ್ ಸ್ಕೇಲ್ ಅಥವಾ ವೀಕ್ ಝೋನ್ಗಳು ಉಂಟಾಗತ್ತೆ. ಹಾಗಿದ್ರೆ ಭೂಕಂಪ ಸಾಮರ್ಥ್ಯವನ್ನು ನಾವೇನು ಮಾಡ್ತೀವಿ, ರಿಕ್ಟರ್ ಸ್ಕೇಲ್ ಟು ಮೆಜರ್ ಸೆಸ್ಮಿಕ್ ಝೋನ್. ಸೊ ಎಲ್ಲಿಂದ ಎಲ್ಲಿ ತನಕ ಈ ಒಂದು ಭೂಕಂಪ ಉಂಟಾಗಿದೆ ಅನ್ನೋದನ್ನು, ಯಾವ ಮಟ್ಟದಲ್ಲಿ ಅದರ ತೀವ್ರತೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅನ್ನೋದನ್ನು ವಿತ್ ದ ಹೆಲ್ಪ್ ಆಫ್ ರಿಕ್ಟರ್ ಸ್ಕೇಲ್ ನಾವು ನೋಡ್ತೀವಿ. ಸೊ ಇಲ್ಲಿ ಭೂಕಂಪ ಮಾಪಕ, ಇದರ ಸಹಾಯದಿಂದ ಭೂಕಂಪದ ನಕ್ಷೆ, ಆದಿ ಕೇಂದ್ರ, ಇಲ್ಲಿ ಭೂಮಿಯ ಒಳಭಾಗ, ಭೂಕಂಪದ ಅಲೆಗಳು ಈ ರೀತಿಯಾಗಿ ಉಂಟಾಗತ್ತೆ. ಭೂಕಂಪಗಳಿಂದ ರಕ್ಷಣೆ, ಸೊ ಇಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರ್ಗಳನ್ನು ನಾವು ಸಂಪರ್ಕಿಸೋದು, ಅಂದರೆ ಜಸ್ಟು ಅಲ್ಲಿ ಉಂಟಾಗ್ತಕ್ಕಂತಹ ಭೂಕಂಪದ ಅಲೆಗಳನ್ನು, ವೇವ್ಸನ್ನು, ಸೆಸ್ಮಿಕ್ ವೇವ್ಸನ್ನು, ಭೂಕಂಪದ ಅಲೆಗಳನ್ನು ಅವರು ಏನು ಮಾಡ್ತಾರೆ, ಸ್ಟ್ರಕ್ಚರಲ್ ಇಂಜಿನಿಯರ್ಸು ಮುಂಚೆನೇ ಐಡೆಂಟಿಫೈ ಮಾಡಿ ಹೇಳ್ತಾರೆ. ಸೊ ಛಾವಣಿಗಳನ್ನು ಹಗುರವಾಗಿರಿಸೋದು, ಅಂದರೆ ಮಣ್ಣನ್ನು ಜಾಸ್ತಿ, ನಾವು ಈಗ ಅಂಡರ್ಗ್ರೌಂಡ್ ವಾಟರ್ ಡಿಕ್ರೀಸ್ ಆಗ್ತಾ ಇರೋದಕ್ಕೆ ಕಾರಣ ಬೋರ್ವೆಲ್ಗಳು. ಸೊ ಭೂಮಿಯನ್ನು ಜಾಸ್ತಿ ಕೊರೆದಾಗ ಭೂಮಿಯ ಕವಚ ಏನಾಗುತ್ತೆ, ಲೂಸ್ ಆಗುತ್ತೆ, ಅದನ್ನು ಕಡಿಮೆ ಮಾಡಬೇಕು. ಕಪಾಟುಗಳು ಗೋಡೆಗಳಿಗೆ ಜೋಡಿಸಿರುವಂತೆ, ಅಂದರೆ ಗೋಡೆಗೆ ಗೋಡೆ ಒಳಗಡೆ ಕಪಾಟ್ ಅಥವಾ ಶೆಲ್ಫ್ಸ್ಗಳನ್ನು ಮಾಡಿಸಿದಾಗ ಅಲ್ಲೇನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗಿ ಲ್ಯಾಂಡ್ ಸ್ಲೈಡ್ಸ್ ಉಂಟಾಗತ್ತೆ. ನೆಕ್ಸ್ಟು ಯಾವುದೇ ರೀತಿಯ ಭಾವಚಿತ್ರ ಫೋಟೋ ಅದೆಲ್ಲ ಹಾಕ್ಕೋಬಾರ್ದು ಮನೆಯಲ್ಲಿ. ಬೆಂಕಿಗೆ ಆಹುತಿ ಆಗೋದ್ರಿಂದ ಉಪಕರಣ ಕಟ್ಟಡ, ಅದರಲ್ಲೂ ಬಹು ಅಂತಸ್ತಿನ ಕಟ್ಟಡಗಳಲ್ಲಿ ಅಳವಡಿಸಿರುವುದು, ದಟ್ ಮೀನ್ಸ್ ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸಿಂಗ್ ಬೇಕಿಂಗ್ ಸೋಡಾ. ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಏನು ಮಾಡ್ತೀವಿ ನಾವು, ಇಲ್ಲಿ ಬಂದು ಬೇಕಿಂಗ್ ಸೋಡಾ, ಅಡುಗೆ ಸೋಡಾವನ್ನು ಯೂಸ್ ಮಾಡಿರ್ತೀವಿ. ಬೀಯಿಂಗ್ ಎ ಕಾಂಪಿಟೇಟರ್ ಅದು ಗೊತ್ತಿರಬೇಕು. ಹಾಗಿದ್ರೆ ಇದನ್ನು ಯಾರು ಫಸ್ಟು ಕ್ರಿಯೇಟ್ ಮಾಡೋದು, ರೂರ್ಕಿ ಅನ್ನೋ ಒಂದು ಪ್ಲೇಸಲ್ಲಿ, ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೂರ್ಕಿ. ಸೊ ಅಲ್ಲೂ ಕೂಡ ಏನು ಮಾಡಿದ್ದಾರೆ, ಈ ಒಂದು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ. ಭೂಕಂಪನ ನಡುಕ ಸಂಭವಿಸಿದಾಗ ಯಾವೆಲ್ಲ ಸೇಫ್ಟಿ ಮೆಜರ್ಸನ್ನು ಮಾಡ್ಕೋಬೇಕು, ಮೇಜಿನ ಕೆಳಗೆ ಅಂದರೆ ಲೈಟ್ ವೆಯ್ಟ್ ಟೇಬಲ್ ಕೆಳಗಡೆ ಇರೋದಾಗಿರ್ಬೋದು, ಎತ್ತರವಾದ ಭಾರವಾದ ವಸ್ತುಗಳು, ಈಗೇನೋ ಭೂಕಂಪ ಆಗ್ತಾ ಇದೆ, ಭೂಮಿ ಕುಸಿತಾ ಇದೆ, ಸೊ ಕಟ್ಟಡಗಳು ಕುಸಿತು ಮೇಲ್ಗಡೆ ಬೀಳ್ತಾ ಇದೆ ಅಂತ ಹೇಳಿದಾಗ ರೂಫ್ ಕೆಳಗಡೆ, ಅದು ಹಗುರವಾಗಿರ್ತಕ್ಕಂತಹ ರೂಫ್ ಕೆಳಗಡೆ ನಿಲ್ಲೋದಾಗಿರ್ಬೋದು, ಅಥವಾ ಟೇಬಲ್ ಕೆಳಗೆ ನಿಲ್ಲೋದಾಗಿರ್ಬೋದು. ಆಮೇಲೆ ಹಾಸಿಗೆಯ ಮೇಲಿದ್ದರೆ ಮೇಲೇಳದೆ ದಿಂಬಿನಿಂದ, ಅಂದರೆ ಪಿಲ್ಲೋ ಹೆಲ್ಪಿಂದ ನಾವು ರಕ್ಷಿಸ್ಕೋಬೇಕು. ಹೊರಗಡೆ ಇದ್ದರೆ ಬಿಲ್ಡಿಂಗು ಅಥವಾ ವಿದ್ಯುತ್ ತಂತಿಗಳಿಂದ ದೂರ ಇರಬೇಕು. ಸೊ ಬಸ್ಸು ಅಥವಾ ಕಾರಲ್ಲಿದ್ದರೆ ವಿಂಡೋವನ್ನು ಕ್ಲೋಸ್ ಮಾಡ್ಕೊಂಡು ಇರಬೇಕು. ಸೊ ಜಸ್ಟ್ ವಿ ಡಿಸ್ಕಸ್ ಅಬೌಟ್ ಲ್ಯಾಂಡ್ ಸ್ಲೈಡ್ಸ್, ವಿಂಡ್ ಸ್ಟಾರ್ಮ್ಸ್, ಸೊ ಥಂಡರ್ ಸ್ಟಾರ್ಮ್ಸ್. ಸೊ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿರ್ತಕ್ಕಂತಹ ವಿಂಡ್ ಸ್ಟಾರ್ಮ್ಸ್, ಸೈಕ್ಲೋನ್ಸ್ ಅದೆಲ್ಲದನ್ನು ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಭೂಕಂಪನ ಅಂತ ಹೇಳಿದ್ರೆ ವೀಕ್ ಝೋನ್ ಅಥವಾ ಸೆಸ್ಮಿಕ್ ಝೋನಲ್ಲಿ ಉಂಟಾಗ್ತಕ್ಕಂತಹ ಫಾಲ್ಟ್ ಝೋನ್ ಅಂತ ಹೇಳಿ ಕರಿತೀವಿ. ಸೊ ಎಲ್ಲಿ ಹಗುರವಾದ ಭೂಮಿಯ ಪ್ರದೇಶ ಇರುತ್ತೋ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೇವ್ಸ್ ಕ್ರಿಯೇಟ್ ಆಗುತ್ತೆ, ಭೂಮಿಯ ಅಲೆಗಳು ಕ್ರಿಯೇಟ್ ಆಗುತ್ತೆ. ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಿಸ್ ವೇವ್ಸ್ ಅಲ್ಲೇನಾಗುತ್ತೆ, ಭೂಕಂಪ ಉಂಟಾಗುತ್ತೆ. ಎಷ್ಟರ ಮಟ್ಟಿಗೆ ಭೂಕಂಪ ಸಂಭವಿಸಿದೆ ಈ ಒಂದು ಏರಿಯಾನಲ್ಲಿ ಅಂತ ಕಂಡುಹಿಡಿಯೋದಕ್ಕೆ ರಿಕ್ಟರ್ ಸ್ಕೇಲ್ ಅಥವಾ ರಿಕ್ಟರ್ ಮಾಪಕವನ್ನು ಬಳಸ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸಮ್ ನ್ಯಾಚುರಲ್ ಫೆನಾಮಿನಾನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.